दयानंद सर। यस ಏನ್ ಆಗಬೇಕಾಗಿತ್ತು? ಸೆಂಟ್ರಲ್ ಮಿನಿಸ್ಟರ್ ಯಾದವ್ ಜೊತೆ ಹವಾಲಾ ಕೇಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ, ಆದ್ರೆ ಎನ್ಕ್ವೈರಿಗೋಸ್ಕರ ನಿಮ್ಮನ್ನ ಕಸ್ಟಡಿ ತಗೋತಿದೀವಿ ಸರ್. ನಾನು ಯಾರು ಗೊತ್ತಾ? ಗೊತ್ತು ಸರ್, ನೀವು ಸ್ಟೇಟ್ ಮಿನಿಸ್ಟರ್. ನಾಳೆ ಬನ್ನಿ ನೋಡೋಣ. ನೋ ಸರ್, ಎಲ್ಲ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದೀವಿ, ಆರ್ಡರ್ ಇದೆ. ನಾವು ರೂಲ್ಸ್ ನ ಫಾಲೋ ಮಾಡಬೇಕು. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಕಮ್ ಆನ್ ಸರ್, ಲೆಟ್ಸ್ ಗೋ. ಓಕೆ, ಇಟ್ಸ್ ಆಲ್ ರೈಟ್. ಅಣ್ಣ 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 ಏನಣ್ಣ ಇದು? ಬೇಡಣ್ಣ. ನಡೀರಿ, ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಕಾಣುತ್ತೆ, ನಡೀರಿ. ಹುಡುಗರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಅದು ಅಲ್ಲದೆ ಯೂನಿವರ್ಸಿಟಿ ಪರ್ಮಿಷನ್ ಇಲ್ಲದೆ ನಾವು ಹಾಗೆಲ್ಲ ಎಕ್ಸಾಮ್ ನಿಲ್ಸೋಕೆ ಆಗೋದಿಲ್ಲ. ಯೂನಿವರ್ಸಿಟಿ ಬದಲು ನಾವು ಪರ್ಮಿಷನ್ ಕೊಟ್ಟಾಗಿದೆ, ಸುಮ್ನೆ ಈಗ ಕಾಲೇಜ್ ಬಂದ್ ಮಾಡಿ, ಇಲ್ಲ ಅಂದ್ರೆ ಹೊರಗಡೆ ನುಗ್ಗಿ ಗಲಾಟೆ ಮಾಡಬೇಕಾಗುತ್ತೆ. ಈ ಮಿಸ್ಟರ್ ಮಿನಿಸ್ಟರ್ ದಯಾನಂದ್ ಅವ್ರನ್ನ ಅರೆಸ್ಟ್ ಮಾಡಿದಾರೆ ಅಂತ ನಾವು ಎಕ್ಸಾಮ್ ಅನ್ನ ನಿಲ್ಸಕ್ ಆಗೋದಿಲ್ಲ. ನೋಡಿ, ಸುಮ್ನೆ ಸ್ಟೂಡೆಂಟ್ಸ್ ಗೆ ತೊಂದರೆ ಕೊಡಬೇಡಿ. ಈಗಲೇ ಆಗಲಾಟೆ ಈಗಲಾಟೆ ಅಂತ ತುಂಬಾ ರಜೆಗಳಾಗಿದೆ. ಇಲ್ಲಿಂದ ಹೊರಡಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿ ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಅವ್ರು ಹೇಳಿದ 100% ಕರೆಕ್ಟ್. ನಿಮ್ಮ ದಯಾನಂದ್ ಅವರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರು ಅಂತ ಕಾಲೇಜ್ ರಜಾ ಕೊಡೋದಕ್ಕೆ ಅವರೇನ್ ಮಹಾತ್ಮ ಗಾಂಧಿನ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿನ? ನೋಡ್ರಿ, ಕಾಲೇಜ್ ಒಳಗೆ ಪರ್ಮಿಷನ್ ಇಲ್ಲದ ಪೊಲೀಸ್ ಅವ್ರಿಗೆ ಎಂಟ್ರಿ ಇಲ್ಲ ಅಂತ ನೀವು ಕಿತ್ತೋದ್ ಪರ್ಕಿ ನನ್ ಮಕ್ಕಳು ಪರ್ಮಿಷನ್ ಇಲ್ಲದೆ ಎಂಟ್ರಿ ಆಗಿ ಬಾಗಿಲಾಕೆ ಅಂತ ಗಲಾಟೆ ಬೇರೆ ಮಾಡ್ತಾ ಇದೀರಾ? ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮೈಕೈ ಮೂಳೆ ಮುರಿದಾಕ್ಬಿಡ್ತೀನಿ. ನನ್ನ ಮಕ್ಕಳ ಕಲ್ತ್ಕೊಳ್ಳಿ ಇಲ್ಲಿಂದ. ನನ್ ಕೈನು ಮುರಿದ ಹಾಕ್ಬಿಟ್ಟ ಕಂಡ್ರು, ಅವ್ ನಿಜವಾಗ್ಲು ಕಪ್ಪಡದ ಕೈ ಕಂಡ್ರು. ಎಕ್ಕಡ್ರ Thank you.
ನೀನು ಹೋಗೋ. ನನಗೂ ಕೈ ತುಂಬಾ ನೋಯ್ತಾ ಇತ್ತು ಕಣೋ. ಒಂದ್ ಕೆಲಸ ಮಾಡೋಣ, ಓಡಬಿಡೋಣ. ಬೆಸ್ಟ್ ಕಣೋ. ಒಳ್ಳೆ ಸಮಯಕ್ಕೆ ಬಂದು ತುಂಬಾ ಉಪಕಾರ ಮಾಡಿದ್ರಿ. ಥ್ಯಾಂಕ್ಸ್ ಎ ಲಾಟ್. ಇಟ್ಸ್ ಓಕೆ. ನೋಡಿ, ಸ್ಟೂಡೆಂಟ್ಸ್ ಲೈಫಲ್ಲಿ ಇವತ್ತು ರಾಜಕಾರಣಿಗಳು ರೌಡಿಗಳು ಹುಡುಗಾಟ ಆಡ್ತಾ ಇದಾರೆ. ಅವ್ರಿಗೆ ದುಡ್ಡಿನ ಆಸೆ ತೋರಿಸಿ ಅವ್ರಗಳನ್ನೆಲ್ಲ ಕ್ರಿಮಿನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಇಂಥದಕ್ಕೆಲ್ಲ ನಿಮ್ಮಂತ ಎಜುಕೇಟೆಡ್ಸ್ ಕೋಆಪರೇಟ್ ಮಾಡಬಾರ್ದು. ಡೆಫಿನೆಟ್ಲಿ ಸರ್. ಓಕೆ, ನಾನು ಇನ್ನು ಬರ್ತೀನಿ. ಇನ್ನು ನಿಮ್ಮ ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಾಯ್, ಸಿ ಯು. ಸಿ ಯು. ಈಗ ಹೋದ್ರಲ್ಲ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್. ಇತ್ತೀಚೆಗೆ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಭಗವಾನ್. ಇಂಥ ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪ್ರತಿಯೊಂದು ಜಿಲ್ಲೆನಲ್ಲೂ ಇದ್ಬಿಟ್ರೆ ನಮ್ಮ ರಾಜ್ಯನೇ ಉದ್ಧಾರ ಆಗ್ಬಿಡುತ್ತೆ ಸರ್. ರಾಜ್ಯನ ಉದ್ಧಾರ ಮಾಡ್ತಾರೆ, ರಾಜ್ಯದಲ್ಲಿರೋ ಕ್ರಿಮಿನಲ್ಸ್ ಕೂಡ ಡಿಸ್ಟ್ರಾಯ್ ಮಾಡ್ತಾರೆ. ನನ್ನ ಮಕ್ಕಳ ಹಂದಿ ತರ ತಿಂದು ಮೈ ಬೆಳೆಸ್ಕೊಂಡ್ರೆ ಸಾಲದು, ಗುಳ್ಳೆ ನರಿ ತರ ಬುದ್ಧಿನೂ ಬೆಳೆಸ್ಕೋಬೇಕು. ಆ ಬಂದು ಸಕ್ಸಸ್ ಮಾಡಕ್ ಆಗ್ಲಿಲ್ಲ ನಿಮ್ ಯೋಗ್ಯತೆಗೆ. ಅಣ್ಣ, ಅದು ಅದು ಏನು ಅಂತ ಸರಿಯಾಗಿ ಬಗಳು. ಅಣ್ಣ, ಈ ಏರಿಯಾಗ ಹೊಸ್ತಾ ಬಂದಿರೋ ಎಸಿಪಿ ಭಗವಾನು ನಮ್ ಬಂದೆಲ್ಲ ಫೇಲೂರ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಅಣ್ಣ, ಎಷ್ಟು ಜನ ಇದ್ರು ನೀವು? ಅದೇ 15 ಜನ ಇದ್ವಣ್ಣ. ಆದ್ರೂ ಅವನು ಹೊಡೆದ ಏಟ್ಗೆ ನಮ್ಗೆಲ್ಲ ಚಳಿ ಜ್ವರ ಬಂದ್ಬಿಡ್ತಣ. ಅವನು ಬಹಳ ಪವರ್ಫುಲ್ ಅಣ್ಣ. ನನ್ನ ಮಗನೇ, ನನ್ನ ಮುಂದೆ ನನ್ನ ಶತ್ರುನ ಏನಾದ್ರೂ ಹೊಗಳಿದ್ರೆ ಇನ್ನೊಂದು ಕೈ ತಿರುಗಿ ಸಿಕ್ಬಿಡ್ತೀನಿ ಹಲ್ಕ ನನ್ನ ಮಗನ್ ತಂದು. ಎಸಿಪಿ ಭಗವಾನ್, ನಾನೇನ್ ಲವ್ ಮಾಡ್ತಾ ಇದ್ದೆ, ನನ್ನ ನಿರಾಶ ಮಾಡ್ಬೇಡ. ಇಲ್ಲ, ನಾನು ಲವ್ ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ನಿನ್ನ ತೊಂದರೆ ಕೊಡ್ಬೇಡ, ನನ್ನ ಹಿಂದೆ ಬರ್ಬೇಡ. ಶುದ್ಧಿ ಪ್ಲೀಸ್, ನನ್ನ ಮಾತು ನಂಬು. ನಿಜವನ್ನ ನಾನು ನಿನ್ನ ಲವ್ ಮಾಡ್ತಾ ಇದ್ದೆ ಶುದ್ಧಿ. ಪ್ಲೀಸ್ ನನ್ನ ಫಾಲೋ ಮಾಡ್ಬೇಡ. ಪ್ಲೀಸ್ ಲೀವ್ ಮೀ ಅಲೋನ್, ಐ ಡೋಂಟ್ ಲವ್ ಯು. ಶುದ್ಧಿ ನನ್ನ ಮಾತು ಕೇಳು, ಹೋಗ್ಬೇಡ, ನಿಂತ್ಕೋ. ಎಷ್ಟು ಸಾರಿ ನಿನ್ನ ಕೇಳ್ಕೊಳ್ಳೋದು? ನಿಂತ್ಕೊಳ್ಳ, ನಿಂತ್ಕೊಳ್ಳ ಅಂದ್ರೆ ನಾನು ಮನ್ಸು ಮಾಡಿದ್ರೆ ನಿಂತರ 50 ಜನ ಹುಡುಗಿರ ಬೇಕಾದ್ರೂ ಕ್ಯೂ ನಲ್ಲಿ ನಿಲ್ಲಿಸ್ತೀನಿ. ಆದ್ರೆ ಏನೋ ನಿನ್ನ ಲವ್ ಮಾಡ್ತಾ ಇರೋದ್ರಿಂದ ನಿನ್ನ ಹಿಂದೆ ಬಿದ್ದಿದ್ದೀನಿ. ನೀನ್ ಎಂತ ಲೋಫರು, ನಿಮ್ಮ ಅಪ್ಪ ಎಂತನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಎಷ್ಟು ಜನ ಹುಡುಗಿನ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಮೋಸ ಮಾಡಿದ್ಯ ಅಂತಾನು ಗೊತ್ತು. ಓಕೆ ಓಕೆ, ಕೂಲ್ ಡೌನ್. ನೀನ್ ಲವ್ ಮಾಡಿದ್ರು ಪರವಾಗಿಲ್ಲ, ಇವತ್ತು ಒಂದ್ ದಿವಸಕ್ಕೆ ನನ್ನ ಜೊತೆ ಬಾ. ಆಮೇಲೆ ನೀನ್ ಯಾರೋ ನಾನು ಯಾರೋ. ಯು ರಾಸ್ಕಲ್, ನಾನ್ ಅಂತ ಹುಡುಗಿ ಅಲ್ಲ, ನನಗೆ ತೊಂದರೆ ಕೊಡ್ಬೇಡ, ಹೊರಟೋಗು. ನನಗೆ ಸಿಗದಿರೋ ನೀನು ಇನ್ ಯಾರಿಗೂ ಸಿಗಬಾರ್ದು.
ಈವ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಐ ಆಮ್ ಎಸಿಪಿ ಭಗವಾನ್. ಹೌ ಇಸ್ ಯರ್ ಕಂಡೀಷನ್? ಪ್ರಾಣಿಗೆ ನಪ ಇಲ್ಲ ತಾನೆ? ನೋ, ಶಿ ಇಸ್ ಔಟ್ ಆಫ್ ಡೇಂಜರ್. ತುಂಬಾ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಗುಣವಾಗಬೇಕು ಅಂದ್ರೆ ಒಂದು 3-4 months ಬೇಕಾಗುತ್ತೆ. ಐ ಸಿ ಡಾಕ್ಟರ್, ನಾನು ಆ ಕೇತ್ರ ಒಂದು 5 ನಿಮಿಷ ಮಾತಾಡಬೇಕು. ಓ ಶೂರ್, ಥ್ಯಾಂಕ್ ಯು, ಬಟ್ ತುಂಬಾ ಟೈಮ್ ತಗೋಬೇಡಿ, ಸ್ಟ್ರೈನ್ ಆಗುತ್ತೆ. ಓಕೆ ಓಕೆ. ಶ್ರುತಿ, ಶ್ರುತಿ, ಹೇಯ್ ನೋಡು, ಇಲ್ಲಿ ನೋಡು, ನಾನು ಎ ಸಿ ಪಿ ಭಗವಾನ್ ಬಂದಿದ್ದೀನಿ. ಅವನು ನಿನ್ನ ಮೇಲೆ ಯಾಕೆ ಆ ಸಂಜೆ ನಾನು ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ಫಾಲೋ ಮಾಡ್ತಿದ್ದ. ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ದ. ದಿನ ಹೀಗೆ ಮಾಡ್ತಿದ್ದ ಸರ್. ನಾನೊಂದಿನ ನಮ್ಮಮ್ಮಂಗೆ ಹೇಳ್ದೆ, ನಮ್ಮಮ್ಮ ಅವನ್ನ ಕರೆದು ಬುದ್ಧಿ ಹೇಳಿದ್ರು ಸರ್. ಅವನಿನ್ ಮೇಲೆ ಈ ತರ ಎಲ್ಲ ಮಾಡಲ್ಲ ಅಂತ ಹೇಳಿದ್ದ ಸರ್. ಈಗ ಯಾಕ ಈ ತರ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಸರ್. ಐಸಿ, ಅವನು ನಿನಗೆ ಎಷ್ಟು ದಿನದಿಂದ ಈ ತರ ತೊಂದರೆ ಕೊಡ್ತಾ ಇದ್ದ? ಸುಮಾರು 2 ವರ್ಷದಿಂದ ಸರ್. ಓಕೆ ಶ್ರುತಿ, ನಾನು ಮತ್ತೆ ಬಂದು ನಿನ್ನ ನೋಡ್ತೀನಿ ಸರ್. ಒಂದ್ ನಿಮಿಷ. ಏನು? ನಾವು ತುಂಬಾ ಬಡವರು ಸರ್. ನಮ್ಮಪ್ಪನ ಹತ್ರ ಈ ದುಡ್ಡಿಲ್ಲ. ಆಸ್ಪತ್ರೆ ಖರ್ಚಿಗೆ ಅಂತ 100,000 ರೂಪಾಯಿ ಬೇಕಾಗುತ್ತೆ. ಅವ್ರು ಸಾಲ ಮಾಡ್ಕೊಂಡು ಕಷ್ಟ ಪಡೋದು ನಂಗೆ ಸಹಿಸಕ್ ಆಗಲ್ಲ ಸರ್. ದಯವಿಟ್ಟು ಅವ್ರಿಗೆ ಹೇಳಿ ಸರ್, ತೊಂದರೆ ಪಡಬಾರ್ದು ಅಂತ. ನನ್ ಸತ್ರೂ ಪರವಾಗಿಲ್ಲ ಸರ್. ಅಲ್ಲ ಶ್ರುತಿ, ನೀನೇ ಇಷ್ಟೊಂದು ನೋವು ಅನುಭವಿಸ್ತಾ ಇದೀಯ, ಇಂಥ ಟೈಮ್ನಲ್ಲೂ ನಿನ್ ತಂದೆ ತಾಯಿ ಕಷ್ಟ ಪಡಬಾರ್ದು ಅಂತ ಹೇಳ್ತಾ ಇದೀಯಲ್ಲ, ರಿಯಲ್ ಯು ಆರ್ ಗ್ರೇಟ್, ಹ್ಯಾಟ್ಸ್ ಆಫ್ ಟು ಯು. ನೋಡು, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಗುಣ ಆಗ್ತೀಯ. ಓಕೆ, ನಾನು ಇನ್ನು ಬರ್ಲಾ? ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಏನ್ ಮಾಡಕ್ಕಾಗುತ್ತೆ ನೋಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವನು ಡೈಲಿ ನಿಮ್ಮ ಮಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನೀವ್ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಡಿಪಾರ್ಟ್ಮೆಂಟ್ಗೆ ವಿಷಯ ಗೊತ್ತಾಗಿದ್ದಿದ್ರೆ ಅವನನ್ನು ಕರೆಸಿ ಬಿಟ್ಟು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಅವನಿಗೂ ಭಯ ಇರೋದು, ನಿಮ್ಮ ಮಗಳ ತಂಟೆಗೆ ಬರ್ತಾ ಇರಲಿಲ್ಲ. ನೋಡಿ, ಹೆಣ್ಮಕ್ಳನ್ನ ಎತ್ತಿದ್ರೆ ಸಾಲದು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ಕಾಪಾಡಬೇಕು. ತಂದೆ ತಾಯಿಗಳಾದ ನಿಮ್ಮ ಕರ್ತವ್ಯ ಅದು. ನಿಮ್ಮ ಬೇಜವಾಬ್ದಾರಿಯಿಂದನೇ ಇವತ್ತು ನಿಮ್ಮ ಮಗಳಿಗೆ ಗತಿ ಬಂದಿರೋದು. ನೋಡಿ, ನಾನು ನಿಮಗೆ ಮಾತ್ರ ಹೇಳ್ತಾ ಇಲ್ಲ, ಹೆಣ್ಣು ಮಕ್ಕಳನ್ನ ಎತ್ತಿರೋ ಎಲ್ಲ ತಂದೆ ತಾಯಿಗಳು ಹೇಳ್ತಾ ಇದ್ದೀನಿ. ಅವ್ರಗಳ ವಿಷಯದಲ್ಲಿ ಸ್ವಲ್ಪ ಯಾಮರಿದ್ರು ಅವ್ರ ಲೈಫ್ ಹಾಳಾಗೋಗ್ಬಿಡ್ತದೆ, ಗೊತ್ತಾಯ್ತಾ? ನಾವ್ ಯಾರಿಗೂ ದ್ರೋಹ ಮಾಡಿಲ್ಲ ಸರ್. ಟೈಲರ್ ಕೆಲಸ ಮಾಡ್ಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಿದೀವಿ. ಆ ದೇವ್ರು ನಮ್ಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದಾನೋ ನನ್ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಕೊರೆಗೆ ನಮ್ಮಂತ ಬಡವರು ಸರ್ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನಾವು ಸರ್. ನೋಡಿ, ಅವನ್ ನಮ್ ಕಣ್ತಪ್ಸಿ ಎಲ್ಲೂ ಹೋಗಕ್ಕಾಗಲ್ಲ. ಪೊಲೀಸ್ ಅವ್ರಿಗಿಂತ ಏನ್ ದೊಡ್ಡವನಲ್ಲ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ಅವನನ್ನು ಎತ್ತಾಕೊಂಡು ಬಂದೇ ಬರ್ತೀವಿ. ನೀವು ನಿಮ್ಮ ಮಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರೂ ಹಣ ಬೇಕಾಗಿದ್ರೆ ನನಗೆ ಹೇಳಿ ಕಳಿಸಿ, ನಾನು ಬಂದು ಕೊಡ್ತೀನಿ. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ. ಓಕೆ, ಸಮಾಧಾನ ಮಾಡ್ಕೊಳ್ಳಿ ಸರ್. ಹೋಗುತ್ತೆ. ಓಕೆ ಓಕೆ, ಕಮಾನ್ ಮೂವ್ ಸರ್. ಆ ಹುಡುಗಿ ಇವರು ಸ್ಪಾಟ್ ಅಲ್ಲಿ ಇದ್ರಂತೆ, ಇವರೇ ಐ ವಿಟ್ನೆಸ್. ಹೌದು ಸರ್, ಆ ಹುಡುಗಿಗೆ ಅದೇ ಸ್ಪಾಟ್ ನಲ್ಲಿ ಇದ್ದೆ. ನೀವು ಬಂದು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳ್ತೀರಾ? ಖಂಡಿತ ಹೇಳ್ತೀನಿ ಸರ್. ವೆರಿ ಗುಡ್ ಜೆಂಟಲ್ಮ್ಯಾನ್, ಥ್ಯಾಂಕ್ ಯು. ನಿಮಿಷ. ಓಕೆ ಸರ್, ಇವ್ರು ಫಾಲೋ ಮಾಡಿ ಬನ್ನಿ. ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್, ಪೊಲೀಸ್ ನಂಬರ್ ಒನ್. ಹಲೋ ಸರ್, ಗಮನ ಇಟ್ಟು ಕೇಳಿ, ನಾನು ಎಸಿಪಿ ಭಗವಾನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮಿನಿಸ್ಟರ್ ದಯಾನಂದ್ ಅವ್ರ ಮನೆಯಿಂದ ಫೋನ್ ಎಲ್ಲಿಗೆ ಹೋಗುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದನ್ನ ಟ್ಯಾಪ್ ಮಾಡಿ ನೋಟ್ ಮಾಡಿಡಿ. ಓಕೆ ಸರ್. ಇಟ್ ಶುಡ್ ಬಿ ವೆರಿ ಕಾನ್ಫಿಡೆನ್ಶಿಯಲ್. ಓಕೆ ಓಕೆ ಸರ್. ಹಲೋ, ಯಾರು ಸರ್? ಹಾಂ, ಕೊಡ್ತೀನಿ ಸರ್. ಅಣ್ಣ ಫೋನ್. ಹಲೋ ಸರ್, ಸರ್ ನಿಮ್ಮ ಮಗ ಸಂಜಯ್ನಾ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಓ ಶಿಟ್, ಸಂಜಯ್ನಾ ಪೊಲೀಸ್ನವ್ರು ಹಿಡ್ಕೊಂಡು ಹೋದ್ರಾ? ನೀನ್ ಯಾರು ಮಾತಾಡ್ತಾ ಇರೋದು? ನಾನ್ ನಿಮ್ಮ ಮಗನ್ ಫ್ರೆಂಡು ಭರತ್ ಮಾತಾಡ್ತಾ ಇರೋದು ಸರ್. ಸರಿ, ಸಂಜಯ್ ಅಲ್ಲಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅದ್ ನಂಗೆ ಗೊತ್ತಿಲ್ಲ ಸರ್. ನೀವು ಆದಷ್ಟು ಬೇಗ ಸಂಜಯ್ನ ಬಿಡಿಸ್ಕೊಳ್ಳಿ ಸರ್. ಓ ನೋ, ಛೇ. ಏನ್ ಗುರು, ಬದಲು ಪೂರ್ತಿ ಮುಗಿಸ್ಬೇಕಿತ್ತು. ನಿಂಗ್ ಸಿಗ್ದೇ ಇರೋಳು, ಸಾಯ್ಲಿ ಬಿಡು. ಏನ್ ಮಾಡೋದು, ಟೆನ್ಷನ್ ಅಲ್ಲಿ ಏನೋ ಮಾಡ್ಬಿಟ್ಟೆ. ಏಯ್ ಸೋಮ, ಭರತ್ ನೀನೆತ್ತ. ಹಲೋ, ಏಯ್
ಅವನ್ನ ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು? ಏನ ಯಾರ ಮಚ್ಚಿ ಮಾತಾಡದ? ಏಯ್, ನಾನು ಸಂಜಯ್ ಡ್ಯಾಡಿ ಮಾತಾಡ್ತಾ ಇರೋದು. ಏ ಭರತ್, ಈಗ ತಾನೇ ಹೇಳಿದೆಯಲ್ಲ ಅವನ್ನ ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ. ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ ಬೇಗ ಬಗ್ಗಡು. ಪೊಲೀಸ್ರ ಯಾರನ್ನ ಕರ್ಕೊಂಡೋದ್ರು? ಸಂಜಯ್ ಮುಟ್ಟದೇ ಯಾವ ಪೊಲೀಸರಿಗಿದೆ ಅಂಕಲ್, ಚೆನ್ನಾಗಿದ್ದಾನೆ ಅವನು. ಸಂಜಯ್ ಏನೂ ಆಗಿಲ್ವಾ? ಮತ್ತೆ ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ಯಲ್ಲ. ಇಲ್ಲ ಸಂಜಯ್, ನಮ್ ಜೊತೆನೇ ಇದ್ದಾನೆ ಅಂಕಲ್. ಡೋಂಟ್ ವರಿ, ಒಂದ್ ನಿಮಿಷ ಇದೆ, ಅವನಿಗೆ ಕೊಡ್ತೀನಿ. ಯಾರು? ನಿಮ್ ಡ್ಯಾಡಿ. ಹಾಯ್ ಡ್ಯಾಡ್. ಹಾ ಪೊಲೀಸ? ಇಲ್ಲ ಡ್ಯಾಡ್, ನಾನು ಆರಾಮಾಗಿದ್ದೀನಿ. ನೋ ಪ್ರಾಬ್ಲಮ್. ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಇಮ್ಮಿಡಿಯೇಟ್ ಆಗಿ ನನ್ನ ಮೊಬೈಲ್ ಫೋನ್ಗೆ ಕಾಂಟ್ಯಾಕ್ಟ್ ಮಾಡು. ಓಕೆ, ಟೇಕ್ ಕೇರ್. ಓಕೆ ಡ್ಯಾಡ್. ನಮ್ ಡ್ಯಾಡಿನೇ ಕಂಡ್ರು, ನನ್ನ ಕಂಡ್ರೆ ಬೇಜಾನ್ ಪ್ರೀತಿ. ಎಲ್ಲಿ ಏನಾಗಿದ್ರು ಅಂತ ಭಯ ಬಿಟ್ಟಿದ್ದಾರೆ. ನಾವ್ ಇಲ್ಲರೂ ಯಾರಿಗೂ ಗೊತ್ತಾಗೋದಿಲ್ಲ. ಕುತ್ಕೊಳ್ಳೋ, ಎಣ್ಣೆ ಹೇಳಿದ್ನಲ್ಲ ಬಂತೇನೋ ಅಲ್ಲಿ ವೇಗುರು. ವೇಸ್ಕೊಳ ನೀನು. ಸರ್, ಮಿನಿಸ್ಟರ್ ದಯಾನಂದ್ ಅವರು ಈಗ ತಾನೆ ಅವ್ರ ಮನೆಯಿಂದ ಸಂಜೆ ಅವ್ರಿಗೆ ಫೋನ್ ಮಾಡಿದ್ರು ಸರ್. ಹೌದಾ ಸರ್? ಅವ್ರು ಮಾಡಿದ ಫೋನ್ ನಂಬರ್ 5443452 ಸರ್. ಇದು ಸುದರ್ಶನ್ ಟೆಕ್ಸ್ಟೈಲ್ಸ್ ಅವರ ಹಳೆ ಬಿಲ್ಡಿಂಗ್ ಸರ್. ಅಡ್ರೆಸ್? ಸರ್, ಇದು ವೈಟ್ ಫೀಲ್ಡ್ ರೋಡ್ ಅಲ್ಲಿರೋ ಟೆಕ್ನೋ ಪಾರ್ಕ್ ಹತ್ರ ಬರುತ್ತೆ ಸರ್. ಹೌದಾ? ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಓಕೆ ಓಕೆ ಸರ್. ಸಿದ್ಧಾರ್ಥ್, ಇಮ್ಮಿಡಿಯೇಟ್ ಆಗಿ ಟೆಕ್ ಪಾರ್ಕ್ ಕಡೆ ನಡಿ. ಕಮ್ ಆನ್ ಫಾಸ್ಟ್ ಸರ್. ಆದಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು. ಅದೆಲ್ಲ ಕ್ವಶನ್ಸ್ ಕೇಳ್ಬೇಡ, ಆದಷ್ಟು ಬೇಗ ನಾನು ಹೇಳಿದನ್ನ ಮಾಡು ಅಷ್ಟೇ. ಓಕೆ ಡ್ಯಾಡ್. ಏನೋ ಪ್ರಾಬ್ಲಮ್ ಆಗಿರ್ಬೇಕು, ನಮ್ ಡ್ಯಾಡಿ ಫೋನ್ ಸಿದ್ಧಾರ್ಥ್ ಸರ್. ಅರೆಸ್ಟ್ ದೇಮ್. ಬಸ್ ಸ್ಟ್ಯಾಂಡ್ ಹತ್ರ ಶ್ರುತಿ ಮೇಲೆ ಯಾರೋ ಹಾಕಿದ್ರು, ಆದ್ರೆ ಶ್ರುತಿ ಮೇಲೆ ಹಾಕಿದ್ದು ಈ ಸಂಜಯ್ ಏನೇ ಅಂತ ಶ್ರುತಿ ಹತ್ರ ಸ್ಟೇಟ್ಮೆಂಟ್ ತಗೊಂಡಿರೋದು ಶುದ್ಧ ಕಟ್ಟು ಕತೆ. ಯುವರ್ ಆನರ್,
ಸಮಾಜದಲ್ಲಿ ಪ್ರತಿಷ್ಠೆ ಗೌರವವನ್ನು ಉಳಿಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇರತಕ್ಕಂತ ಮಾನ್ಯ ಮಂತ್ರಿಗಳಾದಂತಹ ದಯಾನಂದರವರ ಮಗನ್ನ ಈ ಕೇಸ್ನಲ್ಲಿ ಫಿಕ್ಸ್ ಮಾಡ್ತಾ ಇರೋದ್ರ ಹಿಂದೆ ಒಂದು ದುರುದ್ದೇಶನೇ ಇದೆ ಯುವರ್ ಆನರ್. ಇದ್ರ ಹಿಂದೆ ದಯಾನಂದರಂತ ಗಣ್ಯ ವ್ಯಕ್ತಿಯ ಚಾರಿತ್ರ ವಧೆ ಕೂಡ ಮಾಡಕ್ ಪ್ರಯತ್ನ ನಡೆದಿದೆ ಮೈ ಲಾರ್ಡ್. ಹೀಗೆ ಮಾಡಿದ್ರೆ ನಿಮಗೆ ಕೈ ತುಂಬಾ ಹಣ ಸಿಗುತ್ತೆ ಅಂತ ಶ್ರುತಿಗೂ ಶ್ರುತಿ ಕುಟುಂಬಕ್ಕೂ ಯಾರೋ ಹೇಳ್ಕೊಟ್ಟು ಮಾಡ್ತಿರೋ ಕೆಲಸ ಇದು. ಇದ್ರ ಹಿಂದೆ ಇರತಕ್ಕಂತ ಕುತಂತ್ರಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಪತ್ತೆ ಹಚ್ಚಬೇಕು. ಅದ್ರ ಹಿಂದೆ ಇರತಕ್ಕಂತ ಸತ್ಯವನ್ನ ನಾ ಬಯಲಿಗೆ ಎಳಿಬೇಕಾಗುತ್ತೆ ಅವರ ಆನರ್. ಮಾರೇನಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶ್ರುತಿ ಇದ್ದಾಗ ಸಂಜಯ್ ಬೆಂಗಳೂರಿನಲ್ಲೇ ಇರಲಿಲ್ಲ. ಅವರು ತಮ್ಮ ತಂದೆ ಕಾರ್ಯ ನಿಮಿತ್ತವಾಗಿ ದಾವಣಗೆರೆಗೆ ಹೋಗಿದ್ರು. ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳು ಇಲ್ಲಿವೆ ಇವರ ಆನರ್. ದಾವಣಗೆರೆಯಲ್ಲಿ ತಾನು ಸ್ಟೇ ಮಾಡಿದ್ದಕ್ಕೆ ಹೋಟೆಲ್ ಬಿಲ್ಸ್, ದಾವಣಗೆರೆಯಲ್ಲಿ ತನ್ನ ಕಾರಿಗೆ ಮೂರು ಸಲ ಪೆಟ್ರೋಲ್ ಹಾಕಿದ್ದಕ್ಕೆ ಪೆಟ್ರೋಲ್ ಬಿಲ್ಸ್, ದಾವಣಗೆರೆಯಿಂದ ತನ್ನ ತಂದೆಗೆ ಎಸ್ಟಿಡಿ ಮಾಡಿದ್ದಕ್ಕೆ ಎಸ್ಟಿಡಿ ಬಿಲ್ಸ್ ಇಲ್ಲಿದೆ. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯುವರ್ ಆನರ್, ದಾವಣಗೆರೆಯಲ್ಲಿ ತನ್ನ ತಂದೆ ಭಾಗವಹಿಸಬೇಕಾಗಿದ್ದ ಕಾರ್ಯಕ್ರಮಕ್ಕೆ ತಂದೆಯ ಪರವಾಗಿ ತಾನು ಭಾಗವಹಿಸಿದ್ದಕ್ಕೆ ದಾಖಲೆ ಇಲ್ಲಿದೆ. ಲೈಕ್ ಪೇಪರ್, ಪ್ರೆಸ್ ರಿಪೋರ್ಟ್, ಫೋಟೋಗ್ರಾಫ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ನೋ ಯುವರ್ ಆನರ್, ಸಂಜಯ್ ಯಾವ ದಾವಣಗೆರೆಗೂ ಹೋಗ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ, ಬೆಂಗಳೂರಲ್ಲೇ ಇದ್ದ. ಶ್ರುತಿ ಬೆನ್ ಹಿಂದೆ ಬಿದ್ದಿದ್ದ. ಶ್ರುತಿನ ಪ್ರೀತಿಸ್ತೀನಿ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದ ಈ ಸಂಜಯ್. ನನ್ನ ಸಿಗದೆ ಇರೋ ನೀನು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಹಾಕೋಕ್ ಮೊದಲು ಹೇಳಿದಾನೆ. ಪೊಲೀಸ್ ಆಫೀಸರ್ ಭಗವಾನ್ಗೆ ಕೊಟ್ಟಿರೋ ಹೇಳಿಕೆಯಲ್ಲಿ ನಾನೇ ಶ್ರುತಿ ಹಾಕಿದ್ದು ಅಂತನೂ ಹೇಳಿದಾನೆ. ಅರ್ಧ ಗಂಟೆ ಮೊದಲು ಸಂಡೇ ಬಜಾರ್ ಅಲ್ಲಿ ರಂಗ ನಾನೇ ಸಂಜಯ್ಗೆ ಆಸ್ತಿ ಅಂತ ಪೊಲೀಸ್ ಹೇಳಿಕೆನಲ್ಲಿ ಒಪ್ಕೊಂಡಿದ್ದಾನೆ. ಇದಕ್ಕೆ ಮೊದಲು ಶ್ರುತಿ ಹೇಳಿಕೆನೂ ಕೂಡ ತಮ್ಮ ಗಮನಕ್ಕೆ ತರಲಾಗಿದೆ. ಯುವರ್ ಆನರ್, ಸುಳ್ಳು ಯುವರ್ ಆನರ್, ಇದು ಶುದ್ಧ ಸುಳ್ಳು. ಪೊಲೀಸ್ ಆಫೀಸರ್ ಭಗವಾನ್ ಅವರು ಆಪಾದಿತರನ್ನ ವಿಚಾರಣೆ ಮಾಡುವಾಗ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಸಂಜಯನ್ನ ರಂಗನ್ನ ಹೊಡೆದು ಬಡದು ಹೆದರ್ಸಿ ಹಿಂಸೆ ಕೊಟ್ಟು ಒಂದು ಸುಳ್ಳನ್ನ ನೂರು ಸಲ ನಿಜ 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 ಅಂತ ಹೇಳಿಸಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಈ ಆಫೀಸರ್. ಮತ್ತೊಂದು ಮುಖ್ಯವಾದ ಪಾಯಿಂಟ್ ಯುವರ್ ಆನರ್, ರಂಗ ಅನ್ನೋ ಈ ವ್ಯಕ್ತಿ ಸಂಡೇ ಬಜಾರ್ನಲ್ಲಿ ವ್ಯಾಪಾರ ಮಾಡೋದಿಲ್ಲ. ಇವನು ವ್ಯಾಪಾರ ಮಾಡೋದೆಲ್ಲ ಹಳೆ ಕಬ್ಬಣದ ಸಾಮಾನುಗಳು. ಹೀಗಾಗಿ ಸಂಜಯ್ ನಿರಪರಾಧಿ. ಹೌದು ಯುವರ್ ಆನರ್, ಎಸಿಪಿ ಭಗವಾನ್ ಅವರು ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡೋಗಿ ಟಾರ್ಚರ್ ಮಾಡಿ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ನಾನು ಯಾರಿಗೂ ಏನಂತ ಗೊತ್ತಿಲ್ಲ. ನಾನು ಸಂಡೇ ಬಜಾರಲ್ಲಿ ಹಳೆ ಕಬ್ಬಣ ಮಾಡ್ತೀನಿ. ನಾನು ನೋಡ್ಲೇ ಇಲ್ಲ. ಎಸಿಪಿ ಭಗವಾನ್ ಅವರು ಸ್ಟೇಷನ್ ಕರೆದು ಹಾಗಂತ ಹೇಳಿಕೆ ಕೊಡು ಅಂತ ಹೇಳಿದ್ರು. ನೋಡದೆ ಇರೋದನ್ನ ನೋಡದೆ ಅಂತ ಹೇಗೆ ಹೇಳಿ? ಆಪಾದಿತ ಸಂಜಯನೇ ಶ್ರುತಿಯ ಮೇಲೆ ಹಾಕಿದ್ದಾನೆ ಅಂತ ಹೇಳುವುದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯಾಧಾರಗಳಿಲ್ಲದಿರುವುದರಿಂದ ಇಲ್ಲಿ ನಡೆದಿರುವ ವಾದ ವಿವಾದಗಳಿಂದ ಸಂಜಯನ ಮೇಲೆ ಯಾವುದೇ ರೀತಿಯ ಅನುಮಾನಗಳು ಹುಟ್ಟುತ್ತಿಲ್ಲವಾದ್ದರಿಂದ ಈ ಮೊಕದ್ದಮೆಯಿಂದ ಸಂಜಯನನ್ನು ಆಪಾದಿತ ಅಲ್ಲ ಅಪರಾಧಿ ಅಲ್ಲ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ. ಪೊಲಿಟಿಕಲ್ ಫೀಲ್ಡ್ ಇಂದ ಹಿಡಿದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ವರೆಗೂ ಈ ಭಗವಾನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ಇವನ್ನ ಕಂಡ್ರೆ ಎಲ್ಲರೂ ಹೀಗೆ ಹೆದರ್ಕೋತಾರೆ? ನಮ್ಮತ್ರ ಇದೆಲ್ಲ ನಡೆಯಲ್ಲ. ನೋಡಿದ್ಯಾ, ನನ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನಿನ್ನ ಹ್ಯಾಕ್ ಬಿಡಿಸ್ಕೊ ಬಂದೆ ಅಂತ. ನೀನೇನಕ್ಕೂ ಹೆದರ್ಕೋಬೇಡ, ಆರಾಮಾಗಿರು. ನಾನು ಇರೋ ತನಕ ಏನಕ್ಕೂ ಭಯ ಪಡಬೇಡ. ಡ್ಯಾಡಿ, ಬಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ, ಚಿಲ್ಡ್ ಬಿಯರ್ ಹಾಕಿ ಡ್ಯಾಡಿ. ಕುಡಿಬೇಕು. ಕುಡಿ ಕುಡಿ ನನ್ನ ಮಗನೇ, ಕುಡಿ, ಮಜ್ಜಾ ಮಾಡ್ತಾ ಇರಬೇಕು. ಎತ್ತು. ಅದೇ ಸಾಧ್ಯ? ಇವತ್ತು ಬೆಳಿಗ್ಗೆ ತಾನೇ ಭಗವಾನ್ ದಾವಣಗೆರೆಯಿಂದ ಬಂದಿದ್ದಾನೆ. ನಿನ್ನೆ ಬಂದು ನಿಮ್ಮ ಮಗನ ಮೇಲೆ ಅಪ್ಪ ಇರ್ಸಿದ್ದಾನೆ ಅಂತ ಹೇಳ್ತಾ ಇದ್ದೀರಾ?
ಇಟ್ ಇಸ್ ಪಾಸಿಬಲ್. ಏನ್ ಸರ್, ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಹಂಗಾದ್ರೆ ನಾನು ಹೇಳ್ತಾರೋ ಸುಳ್ಳ? ಮತ್ತೆ ಭಗವಾನ್ ದಾವಣಗೆರೆಗೆ ಹೋಗಿದ್ದ ಅಂತ ನಾನು ಹೇಳ್ತಾ ಇರೋ ಸುಳ್ಳ? ಮಿಸ್ಟರ್ ಕಮಿಷನರ್, ಬೇರೆ ಯಾರ ಹತ್ರ ಆದ್ರೂ ಈ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಿ ನನ್ನ ಹತ್ರ ನಡೆಯಲ್ಲ. ನಿಮ್ಮ ಆಫೀಸರು ನನ್ನ ಮಗನ ಹಾಕಿದ್ದಾನೆ. ನೀವಾಗ ನೀವೇ ಅವನ್ನ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೋತೀರಾ, ಇಲ್ಲ ನಾನೇ ಅವನಿಗೊಂದು ಗತಿ ಕಾಣಿಸ್ಲ? ಸರ್, ಎ ಸಿ ಪಿ ಭಗವಾನ್ ಬರ್ತಾ ಇದ್ದಾನೆ. ಬರ್ತಾ ಇದ್ದಾನಂತೆ, ವಿಚಾರಿಸ್ಕೊಳ್ಳಿ. ಸರ್, ನನ್ನನ್ನು ಬರೋ ಕೇಳಿದ ಉದ್ದೇಶ, ನಿನ್ನ ಜಾತಕದ ಪುಟ ತೆಗೆದು ನಿನ್ನ ಭವಿಷ್ಯ ಹೇಳೋದಿಕ್ಕೆ. ನನ್ನ ಮಗನ ಮುಖದ ಮೇಲೆ ಬಿಟ್ಟು ಈ ಏನು ಗೊತ್ತಿಲ್ಲದೆ ಒಂಥರ ಪೋಸ್ ಕೊಡ್ತಾ ಇದೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೂ ಕಿವಿ ಕೇಳಿಸುತ್ತೆ, ಸ್ವಲ್ಪ ಮೆತ್ತಗೆ ಮಾತಾಡಿ. ಇದು ಕಮಿಷನರ್ ಚೇಂಬರ್, ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಪೊಲೀಸ್ ಆಫೀಸರ್ ಆಗಿ ನೀವೇ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿಲ್ಲ, ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ತೀರಾನೆ? ಏಯ್, ಅವರು ನಿನಗೆ ಸಾಹೇಬ, ನನಗಲ್ಲ. ನಾನು ನನ್ನ ಕರ್ತವ್ಯಕ್ಕೆ ನಿಷ್ಠೆಗೆ ಸ್ವಾಭಿಮಾನಕ್ಕೆ ಸಾಹೇಬ. ನೀನು ಬೇಕಾದ್ರೆ ಅವರನ್ನು ನಿನ್ನ ಮನೆಯಲ್ಲಿ ಇಟ್ಕೊಂಡು ದಿನಾಗಲೂ ಕೈ ಕಲಿಸ್ಕೊಂಡು ಮಸಾಜ್ ಮಾಡ್ತಾ ಇರು, ನನಗೆ ಹೇಳ್ಬೇಡ. ಏಯ್, ನೀನು ಜಾಸ್ತಿ ಮಾತಾಡ್ತಾ ಇದೀಯಾ? ಮಿಸ್ಟರ್ ದಯಾನಂದ್, ನೀನು ಏನು ಅಂತ ನನಗೆ ಗೊತ್ತು. ಪಬ್ಲಿಕ್ ದುಡ್ಡನ್ನ ನುಂಗಾಕಿ ದಿನಾ ಕೋರ್ಟ್ ಮೆಟ್ಲ ತಿಳಿತಾ ಇದೆಯಲ್ಲ, ಜಾಸ್ತಿ ಮಾತಾಡಿದ್ರೆ ಇನ್ನೂ ನಿನ್ನ ಹಣೆ ಬರಹನ ಹೊರಗಡೆ ಇಡಬೇಕಾಗುತ್ತೆ. ಎಲ್ಲರ ಹಣೆ ಬರಹ ಬರೆಯೋದಕ್ಕೆ ನೀನೇನು ಬ್ರಹ್ಮನೇನೋ? ಡಿಪಾರ್ಟ್ಮೆಂಟ್ ಅಲ್ಲಿ ನೀನೇನು ಹಿಟ್ಲರ? ನೋಡು, ಪವರ್ ಇದೆ ಅಂತ ಪಾಲಿಟಿಷಿಯನ್ಸ್ ಎದುರು ಹಾಕೊಂಡ್ರೆ ಪಬ್ಲಿಕ್ ನಿನ್ನ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರೆ. ಮೈಂಡ್ ಇಟ್. ಮಿಸ್ಟರ್ ದಯಾನಂದ್, ಒಂದು ಕೆಲಸ ಮಾಡೋಣ, ನಾನು ನಿನ್ನಿಬ್ರು ಪಬ್ಲಿಕರ ಪಾದ ಎತ್ತರ ಹೋಗೋಣ. ಅಲ್ಲಿ ಹುಚ್ಚು ನಾಯಿ ನಾನಾಗ್ತೀನೋ ಇಲ್ಲ ನೀನಾಗ್ತೀಯ ಅಂತ ಜನ ಡಿಸೈಡ್ ಮಾಡ್ತಾರೆ. ಬರ್ತೀಯಾ? ತಾಕತ್ ಇದೆಯಾ? ಕಮಿಷನರ್, ಇವ್ ನನ್ನ ಕಣ್ಣು ಮುಂದೆನೆ ನನ್ನ ಮಗನ ಮುಖ ಇದ್ದಾನೆ, ನೀನ್ ಆಕ್ಷನ್ ತಗೋತೀರೋ ಇಲ್ವೋ? ನೋಡಿ ಸರ್, ಈ ಭಗವಾನ್ ನಿಮ್ಮ ಮಗನ ಆಗ್ತಾ ಅಂತ ವಿತ್ ಎವಿಡೆನ್ಸ್ ಪ್ರೂವ್ ಮಾಡಿ, ಐ ವಿಲ್ ಟೇಕ್ ಆಕ್ಷನ್. ಇಷ್ಟಕ್ಕೆ ನೀನ್ ಗೆದ್ದೆ ಅಂತ ಅನ್ಕೋಬೇಡ. ಗುಂಡಿಗೆ ಇರೋ ಗಂಡು ಯಾವಾಗ್ಲೂ ಗೆದ್ದೆ ಗೆಲ್ತಾನೆ. ಆ ಗುಂಡಿಗೆನ ಕತ್ತಿಯಿಂದ ತಿವಿದ್ರೆ ಚೂರ್ ಚೂರ್ ಆಗುತ್ತೆ. ನ್ಯಾಯಕ್ಕೋಸ್ಕರ ಕತ್ತಿ ಹಂಚಿನ ಮೇಲೆ ನಡೆಯೋ ಕ್ಷತ್ರಿಯ ನಾನು. ಈ ಕ್ಷತ್ರಿಯರು ಬ್ರಿಟಿಷರು ಗುಂಡಿನ ಶಬ್ದಕ್ಕೆ ಹೇಳದೆ ಅಡ್ರೆಸ್ ಇಲ್ದೆ ಹೊಟ್ಟೋದ್ರು ಗೊತ್ತಾ? ಹುಟ್ಟೋವಾಗ ಅಡ್ರೆಸ್ ಕೇಳ್ಕೊಂಡು ಹುಟ್ಟಲ್ಲ, ಸತ್ತ ಮೇಲೆ ಅಡ್ರೆಸ್ ಕೇಳ್ಕೊಂಡು ಹೋಗಲ್ಲ. ಸಾಯೋದಕ್ಕೆ ಇದ್ರವನಲ್ಲ ಈ ಭಗವಾನ್. ಓಹೋ, ನೀನೇ ಮೃತ್ಯುಂಜಯನ? ನಾನಷ್ಟು ದೊಡ್ಡವನಲ್ಲ, ನಾನ್ ನ್ಯಾಯವಾಗಿರೋವರೆಗೂ ನಂದೇ ಜಯ. ಹೌದಾ? ಇವತ್ತಿಂದಾನೇ ನಿನ್ನ ಕೊರೆಕ್ಷನ್ಗಳನ್ನ ಎಣಿಸ್ತಾ ಇರು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ವೀಕ್. ನನ್ನ ಅಪೋಸ್ ಮಾಡೋರು ಹೆಣ ಉರುಳಿಸೋದ್ರಲ್ಲಿ ನಾನ್ ತುಂಬಾ ಸ್ಟ್ರಾಂಗ್. ಐ ಟು ಪ್ರಿಫರ್ ಟು ಕಿಲ್ ಎ ಸಿಂಗಲ್ ಲಯನ್ ದೆನ್ 100 ರ್ಯಾಟ್ಸ್. ಸ್ಟ್ರಾಂಗ್ ಆಗಿರೋನ್ ಅಟ್ಯಾಕ್ ಮಾಡಿ ಮಟ್ಟ ಹಾಕೋದ್ರಲ್ಲೇ ನನಗೆ ಸಿಗೋದು ಥ್ರಿಲ್. ಐ ವಿಲ್ ಹಂಟ್ ಯು ಡೌನ್. ಮೈಂಡ್ ಇಟ್. ಮಿಸ್ಟರ್ ಭಗವಾನ್. ಸರ್, ಬ್ರೇಕ್ಫಾಸ್ಟ್ ಆಯ್ತಾ ನಿಮ್ದು? ಇಲ್ಲ ಸರ್, ನಿಮ್ದು? ನಂದು ಆಗಿಲ್ಲ. ಮಲ್ಲಿಗೆ ಇಡ್ಲಿ, ದಾವಣಗೆರೆ ಬೆಣ್ಣೆ ದೋಸೆ ತರಿಸಿದೀನಿ, ಬನ್ನಿ ಜೊತೆಲಿ ಮಾಡೋಣ. ಓಕೆ ರಘುನಾಥ್, ಬನ್ರಿ. ಸರ್, ಏನಲ್ಲಿ ನಮ್ ಸಾಹೇಬ್ರ ಮಗನಿಗೆ ಆಗ್ತೀಯಾ? ಏನು ಯಾವಾಗ್ಲೂ ಅವ್ರಿಗೆ ಎಗೇನೆಸ್ಟ್ ಆಗಿ ಮಾತಾಡ್ತಾ ಇರ್ತೀಯ? ಈಗ ನಿನಗೋಸ್ಕರ 3 ಅಡಿ 6 ಅಡಿ ಗುಂಡಿ ತೆಗೆದು ಬಂದಿದ್ದೀವಿ. ಈಗ ನಿನ್ನ ತಗೊಂಡು ಮುಚ್ಚೋದು ಒಂದೇ ಬಾಕಿ ಇರೋದು. Thank you.
ಕ್ರಿಮಿನಲ್ಸ್ ಸಪೋರ್ಟ್ ಮಾಡಲ್ಲ. ಏನಮ್ಮ ಇಲ್ಲೇ ಇದ್ದೀಯಾ, ಇನ್ನು ದುಡ್ತಾರಕ್ಕೆ ಹೋಗ್ಲಿಲ್ಲ ನೀನು? ನನಗೆ ದುಡ್ಡು ಇಬ್ಬಾರ್ಡಿಟ್ಟು ನಿನ್ ಪುಣ್ಯ ಕಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಕೇಳಿದ 800 ರೂಪಾಯಿ ಕೊಡ್ ಮೊದ್ಲು. ಹೋಗಮ್ಮ, ದುಡ್ಡು ತಗೊಮ್ಮ ಮೊದ್ಲು. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ, ಎಷ್ಟು ಕೊಡ್ಬೇಕು ಅವರು? 800 ತಗೋ, ಎಣಿಸ್ಕೋ. ಸಮಾಧಾನ ಅಮ್ಮ, ಏನಾಗಿತ್ತು ಅವ್ರಿಗೆ? ಸರ್ ಸರಿಯಾಗಿದ್ಯಾ? ಸರಿಯಾಗಿದೆ ಸರ್. ನೀನು ಸರ್, ನಿಮ್ ರಿಲೇಷನ್? ಅದೆಲ್ಲ ನಿನ್ಗೆ ಯಾಕೆ? ದುಡ್ಡು ಬಂದಾಯ್ತಲ್ಲ, ಹೋಗ್ತಾ ಇರ್ಬೇಕು ಸರ್. ಗಾಡಿ ತರ. ಏನ್ ಬೇಡ, ಏನ್ ಬೇಡ, ಹೋಗು. ಈ ಬಾಡಿಗೆ ಹೆಣ ಓದ್ಕೊಂಡು ಹೋಗ, ಗಾಡಿ ಬೇಕಾಗಿಲ್ಲ. ಆಂಬುಲೆನ್ಸ್? ಆಂಬುಲೆನ್ಸ್ ಹೌದು. ಈ ಬಾಡಿನ ಮತ್ತೆ ಪೇಷಂಟ್ ಆಗಿ ಇದೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಇಲ್ಲಿರೋ ಕ್ರಿಮಿನಲ್ಸ್ ನೆಲ್ಲ ಮಟ್ಟ ಹಾಕ್ತೀನಿ. ಒಂದ್ ನಿಮಿಷ, ಒಂದ್ ನಿಮಿಷ, ಒಳಗಡೆ ಸೀನಿಯರ್ ಡಾಕ್ಟರ್ ಇದಾರೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲೇ ಹೋಗಿ ಸರ್, ಬೇಗ. ಬಹಳ ಸೀರಿಯಸ್ ಆಗಿದೆ, ಹೇಗಾದ್ರೆ ಮಾಡಿ ಉಳಿಸಿ ಪ್ಲೀಸ್. ಸರ್, ನಿಮ್ ಪೇಷಂಟ್ ಏನೂ ಆಗಲ್ಲ, ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಹೋಗಿ ಸರ್, ಬೇಗ. ಏನಾಗಿದೆ ಅವ್ರಿಗೆ ಡಾಕ್ಟರ್? ನೋಡಿ, ಇವ್ರು ನಮ್ಮಣ್ಣ, ಇವ್ರಿಗೆ ಸ್ವಲ್ಪ ಕುಡಿಯ ಚಟ ಇತ್ತು, ಬೆಳಿಗ್ಗೆ ಜ್ಞಾನ ಬಿದ್ದೋಗ್ಬಿಟ್ರು. ನೋಡಿ, ದುಡ್ಡು ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ನಾನು ಕೊಡ್ತೀನಿ. ಹೇಗಾದ್ರೂ ಮಾಡಿ ಇವ್ರು ಪ್ರಾಣ ಉಳಿಸಿ ಡಾಕ್ಟರ್, ಪ್ಲೀಸ್ ಸರ್. ದಯವಿಟ್ಟು ಹೇಗಾದ್ರೂ ಕಾಪಾಡಿ. ಏನು ಯೋಚನೆ ಮಾಡಬೇಡಿ ಡಾಕ್ಟರ್, ಜನಕ್ಕೆ ಸರ್ ಪೇಷಂಟ್ ಕರ್ಕೊಂಡು ನಡೀರಿ. ಸರಿ ಸರ್, ನಡೀರಿ ಬೇಗ, ಫಾಸ್ಟ್. ನೀವಿಲ್ಲ ಮಾಡ್ಕೊಂಬನಿ. ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಬರ್ಬೇಕಾದ್ರೆ ಸತ್ತೋಗಿದ್ದಾನೆ. ಇದು ಅವ್ರಿಗೆ ಗೊತ್ತಿಲ್ಲ, ಅವನಿನ್ನ ಬದುಕಿದಾನೆ, ಬದುಕಕ್ಕೋಸ್ಕರ ಡಾಕ್ಟರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಇದನ್ನ ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಸರ್, ನೀವೇನು ಯೋಚನೆ ಮಾಡ್ಬಿಡಿ ಸರ್, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ. ನೋಡಿ ಮಿಸ್ಟರ್, ಕೌಂಟರ್ಗೆ ಹೋಗಿ 50,000 ರೂಪಾಯಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ. 50,000 ರೂಪಾಯಿ? ಯಾಕೆ ಸರ್? ನಾವು ಪೇಷಂಟ್ ನ ಅಡ್ಮಿಟ್ ಮಾಡ್ಕೋಬೇಕು. ಡಾಕ್ಟರ್ ಎಲ್ಲ ಟ್ರೀಟ್ ಮಾಡ್ತಾ ಇದಾರೆ. ಹೋಗಿ ಹೋಗಿ, ಸೈಮ್ ಅಂತ ಇದೆ. ಹೋಗಿ ಸರ್. ಸಿದ್ಧಾರ್ಥ್ ಇಲ್ಲೇರು, ನೀವು ಹೋಗಿ ಸರ್. ಆಯ್ತು ಸರ್. ಎಂತ ಅನ್ಯಾಯ ಆಗೋಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಗಮನ ಇಟ್ಟು ಕೇಳಿ. ಪೇಷಂಟ್ ಬದುಕಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಆತರ ಎಲ್ಲ ನಾಟಕ ಆಡ್ಬೇಕು. ಡಾಕ್ಟರ್ ಅವನ್ನ ಬದುಕೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ಕೋಬೇಕು. ಏನಂತೀರಾ? ಹೋಗಿ, ಎಲ್ಲ ಹೋಗಿ. ಏನಂತೆ ಸರ್? ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡವ್ರಂತೆ. ಓಹ್, ನೋಡಿ, ಈಗ ತಾನೇ ಒಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲ ಶೇಖರ್ ಅಂತ. ಹೌದು, ಇದು ಅವ್ರ ಅಡ್ಮಿಷನ್ ಚಾರ್ಜ್. ಪೇಷಂಟ್ ಹೆಸರಲ್ಲಿ ರಿಸಿಪ್ಟ್ ಹಾಕಿ. ಓಕೆ ಸರ್. ಸರ್, ರಿಸಿಪ್ಟ್. ನಿಜವಾಗ್ಲೂ ನೀವೆಲ್ಲ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಭಗವಾನ್, ದುಡ್ಡು ಕಟ್ಟು ಬಂದೆ, 50,000 ರೂಪಾಯಿ ಕಟ್ಬಿಟ್ಟು ಬಂದೆ. ಆಮೇಲೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ಒಬ್ಬ ಸ್ಪೆಷಲ್ ಡಾಕ್ಟರ್ನ ಆಪರೇಷನ್ ಕರೆಸ್ಬೇಕು ಅಂತ 7 ಲಕ್ಷ ಕೂತಿದ್ರೆ ಹಂಗೆ? ಅಯ್ಯೋ, ಅದ್ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಗೆ ವರ್ಕ್ ಮಾಡಬೇಕಲ್ಲ ಡಾಕ್ಟರ್. ನನಗೆ ಸರಿಯಾದ ಶಿಷ್ಯ ಕಡೆ ನೀನು ಡಾಕ್ಟರ್. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಉಳಿಸ್ಕೊಡಿ. ನೋಡಿ, ಬಿ ಪಿ ಜಾಸ್ತಿ ಆಗಿದೆ, ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಏನ್ ಮಾಡ್ತೀರಿ ಸರ್? ಆಗ್ಲಿ ಸರ್, ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ಒಟ್ಟೆಲ್ಲ ಮಣ್ಣ ಉಳಿಬೇಕು ಸರ್ ನಮಗೆ. ಓಕೆ, ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಲ್ಲ, ಒಬ್ಬ ದೊಡ್ಡ ಸ್ಪೆಷಲಿಸ್ಟ್ ಸರ್ಜನ್ ಕರೆಸ್ತಾ ಇದ್ದೀನಿ. ಓಕೆ, ಕರೆಸಿ ಸರ್, ಸರ್ಜನ್ ಕರೆಸ್ತಾ ಇದ್ದಾರೆ. ಸರ್ ಸರ್ಜನ್. ಹಲೋ, ಡಾಕ್ಟರ್ ವರ್ಮಾ ಅವ್ರಿಗೆ ಕರೆಕ್ಟ್ ಮಾಡಿ. ವರ್ಮಾ ಅವ್ರು ಆಪರೇಷನ್ ಮಾಡಿದ್ರೆ ಖಂಡಿತ ಉಳಿತಾನೆ, ಯೋಚನೆ ಮಾಡಬೇಡಿ. ಆಯ್ತು ಸರ್. ಓಕೆ, ಪರವಾಗಿಲ್ಲ. ಓಕೆ, ಹಲೋ ಡಾಕ್ಟರ್ ವರ್ಮಾ, ನಾನಪ್ಪ ಮೌಳಿ. ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದ್ರೆ ಸರ್? ಅದು 50,000 ರೂಪಾಯಿ ಕಟ್ಟಿದೆ. ನೋಡಿ, ಬಿಲ್ ಕೊಡ್ತಾರೆ ಸರ್. ನಮ್ ಡಾಕ್ಟರ್ ನಿಮ್ ಪೇಷಂಟ್ ನ ಖಂಡಿತ ಉಳಿಸ್ತಾರೆ ಸರ್. ಓಕೆ, ನೀವು ನಮ್ಮನ್ನ ಗಮನಿಸ್ಕೊಂಡ್ರೆ ನಿಮ್ ಪೇಷಂಟ್ ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸರ್. ಆಯ್ತಾಯ್ತು, ಇವ್ರನ್ನ ಗಮನಿಸ್ಕೋಬೇಕು. ಅವ್ರನ್ನೆಲ್ಲ ಗಮನಿಸ್ಕೊಂಡ ಮೇಲೆ ನಿಮ್ಮನ್ನು ಗಮನಿಸ್ಕೊಳ್ಳೋಣ. ಡೆಫಿನೆಟ್ಲಿ, ನಿಮ್ಮನ್ನು ಬಿಡೋಕ್ಕಾಗತ್ತಾ? ಓಕೆ ಓಕೆ, ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ಇವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಇವನಿಗೆ ಫೈನಲ್ ಟಚ್ ಕೊಡ್ಲೇಬೇಕಲ್ಲ ಸರ್. ನೋಡಿ ಮಿಸ್ಟರ್,
ಈ ಸ್ಲಿಪ್ ಅಲ್ಲಿ ಇರೋ ಮೆಡಿಸಿನ್ ಎಲ್ಲ ಇಮಿಡಿಯೇಟ್ ಆಗಿ ತಗೊಂಡ್ಬನ್ನಿ. ಹೌದಾ? ಆಪರೇಷನ್ ಶುರು ಮಾಡಬೇಕು ಸರ್. ಇದರಲ್ಲಿ ಬರೆದಿರೋ ಎಲ್ಲ ಐಟಮ್ಸ್ ಇದೇ ಆಸ್ಪತ್ರೆಯಲ್ಲಿ ಸಿಗುತ್ತಲ್ವಾ? ಕೆಲವು ಸಿಗುತ್ತೆ, ಅವು ಸ್ಟ್ಯಾಂಡರ್ಡ್ ಆಗಿರೋಲ್ಲ. ನಾನೊಂದು ಮೆಡಿಕಲ್ ಸ್ಟೋರ್ ಅಡ್ರೆಸ್ ಹೇಳ್ತೀನಿ, ನೀವು ಅಲ್ಲಿಂದ ತಗೊಂಡ್ಬನ್ನಿ. ಸರ್, ಆಸ್ಪತ್ರೆ ಸ್ಟೋರ್ಸ್ ಅಲ್ಲಿರೋ ಔಷಧಿಗಳೆಲ್ಲ ಯಾರಿಗೆ ಸರ್? ಚೇಚೆ, ಅದು ನಿಮ್ಮಂತವ್ರಿಗಲ್ಲ, ಬಡವ್ರಿಗೋಸ್ಕರ ಇರೋದು ಸರ್. ಸರಿ, ಈ ಐಟಮ್ಸ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಸರ್? ಏನೊಂದು 50-60 ಸಾವಿರ ಆಗ್ಬೋದು. ಯೋಜನೆ ಮಾಡ್ತಾ ನಿಂತರೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ಮೊದ್ಲೋಗಿ ಆಪರೇಷನ್ ರೆಡಿ ಮಾಡಿ. ಓಕೆ ಸರ್. ಸಿದ್ಧಾರ್ಥ್ ಡಾಕ್ಟರ್ ಇಲ್ಲಿ, ಅವರು ಏನೇನು ಔಷಧಿಯೆಲ್ಲ ತಂದಿದ್ದೀನಿ. ಹಾ ಡಾಕ್ಟರ್, ತೊಗೊಳ್ಳಿ ತೊಗೊಳ್ಳಿ. ಹ್ಞೂ, ಬೇಗ ಅಯ್ಯೋ ಆ ಕಡೆ ಯಾಕೆ ಇಲ್ಲಲ್ಲ ಪೇಷಂಟ್ ಇರ್ದು ಈ ಕಡೆ ಹೋಗಿ. ಅವ್ರು ನೋಡಿ ಆ ಕಡೆ ಹೋಗ್ತಾವ್ರೆ. ಹೋಗಿ ಹೋಗಿ ಹೋಗಿ. ನಾವೆಲ್ಲ ಈ ತರ ಏರ್ಪಾಡು ಮಾಡದೇ ಇದ್ರೆ ಅವ್ರಿಗೆ ನಂಬಿಕೆ ಬರೋದು ಹೆಂಗೆ? ಹೌದು ಸರ್, ಅರ್ಥ ಆಯ್ತಾನೆ? ಆಯ್ತು ಸರ್. ಈ ಮೆಡಿಸಿನ್ಸ್ ಎಲ್ಲ ಏನ್ ಮಾಡ್ಲಿ? ನನ್ನ ತಲೆ ಮೇಲೆ ಸುರಿ. ಏನಮ್ಮ ಇದ್ದಿದ್ದ ಕೆಲಸ ಮಾಡ್ತಾ ಇದೆ ಇನ್ನೂ ಗೊತ್ತಾಗಲ್ವಾ? ಇದನ್ನ ಅದೇ ಮೆಡಿಕಲ್ ಸರ್ ಕೊಟ್ಟು ಕಳಿಸಿ ಕಮಿಷನ್ ಮಾಡ್ಕೊಂಡು ದುಡ್ಡು ಕೊಡ್ತಾನೆ, ಅದನ್ನ ತಂದು ನನಗೆ ಕೊಡಿ. ನಂಗೇನು ಇಲ್ವಾ ಸರ್? ನಿನಗಿಲ್ವಾ? ನಿನ್ಗೇನ್ ತಲುಪಿಸ್ಬೇಕು ಅದು ತಲುಪಿಸ್ತೀನಿ. ಹೋಗು, ದುಡ್ಡು ತಗೊಂಬ. ಬಾಮ್ಮ ಇಲ್ಲಿ. ತಲೆ ಒಳಗಡೆ ಏನಿದೆ? ಬುದ್ಧಿದ್ದಿಲ್ವಾ? ಸಗಣಿ ತುಂಬಿಕೊಂಡಿದ್ಯಾ? ಹೋಗು, ಹಿಂದ್ಗಡೆ ಬಾಲಿಂದ ಕೊಟ್ಟು ಕಳಿಸಿ ದುಡ್ಡು ತರ್ಸು. ಹೋಗು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ? ಇಂಥವ್ರು ಇದ್ಬಿಟ್ರೆ ನಮ್ ಜೀವನ ಸುಗಮವಾಗಿ ಸಾಗ್ತಾ ಇರುತ್ತೆ. ಹೌದೌದು, ಇವ್ನ್ ಲಕ್ಷ್ಮೀ ಪುತ್ರ ಕಣಯ್ಯ, ಸತ್ಬಿಟ್ಟು ದುಡ್ಡು ತಂದು ಕೊಡ್ತಾವನೆ. ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ. ಹೋಗ್ರಿ 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 ಹೋಗ್ರಿ. ನೋಡೋಗಿ ಡಾಕ್ಟರ್ ಚಂದ್ರಕ್ಕ, ನಿನ್ನೆ ಪಾರ್ಟಿ ನೆನೆಸ್ಕೊಂಡ್ರೆ ಆ ಡ್ಯಾನ್ಸರ್ ಅವಳು ಕಣ್ಣು ಮುಚ್ಚಿದ್ರೆ ಅವಳೇ ಬರ್ತಾಳೆ. ಏ ಹೋಗ್ರಿ, ಟೆನ್ಷನ್ ಕ್ರಿಯೇಟ್ ಮಾಡೋಗ್ರಿ, ಹೋಗ್ರಿ. ಓ ಡಾಕ್ಟರ್ ಬರ್ಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಪ್ಲೀಸ್ ಅಂಡರ್ ವರ್ಲ್ಡ್ ಅನ್ನಿದ್ದಂಗ ಅವನೇ. ಹಲೋ, ನಮಸ್ಕಾರ ಸರ್. ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ, ನಿಮ್ ಬ್ರದರ್ ಬದುಕಿದ್ರು ಅಂತ ತಿಳ್ಕೊಳ್ಳಿ. ಓಕೆ ಸರ್. ಸರ್, ಯಾಕಂದ್ರೆ ಬಿಡಿ, ಪ್ರಾಣ ಉಳಿಸಿ ಸರ್. ಹೋಗಿ ಬಿಟ್ಟಿದ್ದಾನೆ, ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಹೋಗ್ಬಿಟ್ಟಿದ್ದ. ಆದ್ರೆ ಒಳ್ಳೆ ಪಾರ್ಟಿ, ಅವನ್ ಜೀವ ಇದೆ, ಅವ್ನ್ ಬಸ್ಸೋದಕ್ಕೆ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಯಾಕೆಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೇಕಲ್ಲ. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ರೆ. ನೀನ್ ಯಾಕೆ ಎಲ್ಲಿ ನಿಂತಿದ್ಯಾ? ಹೋಗಲ್, ಟೆನ್ಷನ್ ಬಿಲ್ಡಪ್ ಮಾಡೋದು. ದೊಡ್ಡ ಡಾಕ್ಟರ್ ಬಂದಿದ್ದಾರೆ, ಆಪರೇಷನ್ ನಡೀತಾ ಇದೆ ಅಂತ. ಓಕೆ ಸರ್. ಅಂದಾಗ ಏನ್ ಸಮಾಚಾರ? ಏನಿಲ್ಲ ಡಾಕ್ಟ್ರೆ. ಮಿನಿಸ್ಟರ್ ಮಗಳು ಎಂಗೇಜ್ಮೆಂಟ್ ಹೋಗಿದ್ರಲ್ಲ, ಎಲ್ಲ ಚೆನ್ನಾಗಿ ನಡೀತಾ? ಓ ಆಯ್ತು, ನೀವ್ ಯಾಕೆ ಬರ್ಲಿಲ್ಲ ಎಂಗೇಜ್ಮೆಂಟ್ಗೆ? ಏನಾಯ್ತು ಗೊತ್ತಾ, ಒಳ್ಳೆ ಕೇಸ್ ಬಂದಿತ್ತು, ದುಡ್ಡು ಕುಯ್ಯೋ ಪಾರ್ಟಿ. ಅಂದಾಗೆ ನಿಮ್ಮ ಮಗಳದ್ದು ಯಾವಾಗ ಎಂಗೇಜ್ಮೆಂಟ್? ನಿಜ ಹೇಳ್ಬೇಕು ಅಂದ್ರೆ ವರದಕ್ಷಿಣೆ ಕೇಳ್ದಲ್ಲಿ ಇರೋ ಅಳಿಯ ಸಿಗ್ಬೇಕಲ್ಲ, ಅದಕ್ಕೆ ಬಂದು 1 hour ಆಯ್ತು. ಸಾಕಲ್ವಾ? 1 hour ಆಯ್ತು, ಸಾಕು, ಹೊರಡೋಣ. ಬನ್ನಿ ಬನ್ನಿ ಬನ್ನಿ, ತೊಳಿ ತೊಳಿ, ಬನ್ನಿ ಬನ್ನಿ. ಭಗವಾನ್, ಈಗ ಅವ್ರು ಬಂದು ಏನ್ ಹೇಳ್ಬೋದು? ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನಾವು ಬಹಳ ಪ್ರಯತ್ನ ಪಟ್ವಿ, ಪೇಷಂಟ್ ಉಳಿಸ್ಕೊಳಕಾಗ್ಲಿಲ್ಲ. ವಿ ಆರ್ ವೆರಿ ಸಾರಿ ಸರ್. ಬಾಕಿ 2 lakh rupees ಕಟ್ಬಿಟ್ಟು ಬಾಡಿನ ತಗೊಂಡೋಗಿ ಅಂತಾರೆ, ನೋಡ್ತಾ ಇರಿ. ಐ ಆಮ್ ವೆರಿ ಸಾರಿ ಜೆಂಟಲ್ಮನ್. ಯಾಕೆ ಸರ್, ಏನಾಯ್ತು? ಈಸ್ ನೋ ಮೋರ್. ಪೇಷಂಟ್ ನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಬ್ಯಾಲೆನ್ಸ್ 2 lakh ಕಟ್ಬಿಟ್ಟು ಬಾಡಿ ತಗೊಂಡೋಗಿ. ಬ್ಯಾಲೆನ್ಸ್ 2 lakh rupees? ಹೌದು, ನಾವು ಕಟ್ಟಿರೋ ದುಡ್ಡಿನ ಜೊತೆಗೆ 18 lakh rupees ನೀವೇ ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಪೇಷಂಟ್ ಬದುಕ್ತೀವಿ ಅಂತ ನಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡ್ರಲ್ಲ, ಯಾಕೆ ಬದುಕಿಸ್ಲಿಲ್ಲ? ಪೇಷಂಟ್ ಆಗಿದ್ರೆ ತಾನೆ ಬದುಕ್ಸೋಕೆ, ಅದು ಡೆಡ್ ಬಾಡಿ. ರಘುನಾಥ್. ಎಸ್ ಸರ್. ಫೈಲ್ ಕೊಡಿ ನೋಡಿ. ಈ ಫೈಲ್ ನಲ್ಲಿ ಈಕೆ ಗಂಡ ನಿಮ್ಮ ಹಾಸ್ಪಿಟಲ್ ನಲ್ಲಿ ಬೆಳಗ್ಗೆ ಸತ್ತಿರೋದಕ್ಕೆ ಸರ್ಟಿಫಿಕೇಟ್ಸ್ ಇದಾವೆ. ಇದೇ ಡೆಡ್ ಬಾಡಿ ತಗೊಂಡ್ಬಂದು ನಾನು ಪೇಷಂಟ್ ಅಂತ ಅಡ್ಮಿಟ್ ಮಾಡಿರೋದಕ್ಕೆ ದಾಖಲೆಗಳು ಇದಾವೆ. ಗೊತ್ತಾಯ್ತಾ? ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದೀರಾ? ನಿಮ್ಮ ಹತ್ರ ಬರೋ ಅಮಾಯಕ ಜನಗಳನ್ನ ನೀವು ದುಡ್ಡು ದುಡ್ಡು ಅಂತ ರಕ್ತ ಅವ್ರ ರಕ್ತ ಇರಿ, ಅವ್ರ ಪ್ರಾಣಿಗಳನ್ನ ತೆಗಿತಾ ಇದ್ದೀರಾ. ಎಡು ಬಿದ್ರೆ 8 tests ಮಾಡಿಸ್ತೀರಾ, ಮಾತೆತ್ತಿದ್ರೆ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತೀರಾ, ನಾರ್ಮಲ್ ಡೆಲಿವರಿ ಕೇಸ್ನ ಸಿಜರೇನ್ ಮಾಡ್ತೀರಾ, ಒಂದು ಪಾರ್ಟ್ ಆಪರೇಷನ್ ಮಾಡೋದಕ್ಕೆ ಇನ್ನೊಂದು ಪಾರ್ಟ್ ಕಿತ್ತು ಬಿಸಾಕ್ತೀರಾ. ನೀವು ಇಲ್ಲಿ ಕೆಲಸ ಮಾಡ್ಕೊಂಡು ಹೊರಗಡೆ ಎಷ್ಟೆಷ್ಟು ನರ್ಸಿಂಗ್ ಹೋಮ್ಗಳನ್ನ ನಡೆಸ್ತಾ ಇದ್ದೀರಾ ಅಂತ ಆಲ್ರೆಡಿ ನಾನು ಸ್ಟಡಿ ಮಾಡಿಬಿಟ್ಟಿದ್ದೀನಿ. ಸಿದ್ಧಾರ್ಥ್, ಡಾಕ್ಟರ್ ಮೌಳಿ, ಡಾಕ್ಟರ್ ಚಂದ್ರಕಾಂತ್, ಡಾಕ್ಟರ್ ಕೌಶಿಕ್,
ಈ ಮೂರು ಜನ ಪಾರ್ಟ್ನರ್ಶಿಪ್ನಲ್ಲಿ ಬ್ಯಾಂಗ್ಳೂರಲ್ಲಿ 7 ಕಡೆ ನರ್ಸಿಂಗ್ ಹೋಮ್ ಓಪನ್ ಮಾಡಿದ್ದಾರೆ. ಮಲ್ಲೇಶ್ವರಂ 2, ಸದಾಶಿವನಗರದಲ್ಲಿ 2, ಜೆಪಿ ನಗರದಲ್ಲಿ 3. ನಿಮ್ಮ ಹೆಂಡತಿ ಮಕ್ಕಳ ಹೆಸರಲ್ಲಿ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ಇವೆ, ಎಷ್ಟೆಷ್ಟು ಲ್ಯಾಬ್ ಇದ್ದಾವೆ, ನಿಮ್ಮ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟೀಸು ಯಾವ್ಯಾವ ಊರಲ್ಲಿದೆ ಎಲ್ಲ ಡೀಟೇಲ್ಸು ನನ್ನ ಹತ್ರ ಇದೆ. ಭವಾನಿ. ಎಸ್ ಸರ್. ಚೆನ್ನಾಗಿ ನೋಡಿ, ಇವರಲ್ಲಿ ಯಾರಂತ ಗೊತ್ತಾ ನಿಮಗೆ? ಇವ್ರ ಹೆಂಡತಿ ಆಲ್ರೆಡಿ ಸತ್ತೋಗಿದ್ರು, ಕೌಂಟರ್ಲ್ಲಿ 50,000 ರೂಪಾಯಿ ಕಟ್ಸ್ಕೊಂಡು ಆಮೇಲೆ ನಿಮ್ಮ ಹೆಂಡತಿ ಸತ್ತೋದ್ರು. ಮಾರ್ಚರ್ ರೂಮ್ ಮೇಲೆ ಬಾಡಿದೆ ತಗೊಳ್ಳಿ ಅಂತ ಹೇಳಿದ್ರು. ಪಾಪ ಮನೆ ಮಾರ್ಕೊಂಡು ಬಂದು ಇವರು ದುಡ್ಡು ಕಟ್ಟಿದ್ರು. ಇದು ನಿಮ್ಮ ಆಸ್ಪತ್ರೆಯಲ್ಲಿ ನಡೀತಾರೋ ಕತೆ. ಸಿದ್ಧಾರ್ಥ್, ಇವ್ರ ಮೇಟು ಸ್ವಲ್ಪ ಹೇಳು. ಇವರೆಲ್ಲ ಸೇರಿ ಪ್ಲಾನ್ ಮಾಡಿ ನಾರ್ಮಲ್ ಡೆಲಿವರಿ ಆಗ್ಬೇಕಾಯ್ತು ಇವ್ರ ಹೆಂಡತಿಗೆ, ಸಿಸೇರಿಯನ್ ಮಾಡಿ 40,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ತಾಯಿ ಮಗು ಡಿಸ್ಚಾರ್ಜ್ ಆಗಿ ಮನೆ ಹೋಗೋಷ್ಟೊಳಗೆ ಇನ್ನೂ 20,000 ರೂಪಾಯಿ ಬಿಲ್ ಮಾಡ್ತಾರೆ. ಅಂದ್ರೆ 2,000 ರೂಪಾಯಿ ಖರ್ಚಿಗೆ ಟೋಟಲ್ ಆಗಿ ಎಷ್ಟು ಬಿಲ್ ಮಾಡಿದ್ದಾರೆ? 60,000 ರೂಪೀಸ್. 60,000 ರೂಪಾಯಿ. ಬಾಮೈಲೆ, ಈಕೆ ಗಂಡ ಬೆಳಿಗ್ಗೆ ಸತ್ತೋಗಿದ್ದಾರೆ, ಇವ್ರು ಬಾಡಿ ಮುಂದೆ ಹೇಳ್ತಾ ಇದಾರೆ. 4 ಅವರಿಂದ ನನ್ನ ಗಂಡನ ಬಾಡಿ ಕೊಡಿ ಬಾಡಿ ಕೊಡಿ ಅಂತ ಇವರು ಬೇಡ್ಕೊಂತ ಇದ್ದಾರೆ. ಯಾವನ ತಲೆ ಹಾಕೊಂಡಿಲ್ಲ ಅವನು, ಯಾವನ ಕಾಂಪೌಂಡ್ರು ಬರೀ 800 ರೂಪಾಯಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಗಂಡನ ಬಾಡಿ ತಗೊಂಡೋಗಿ ಅಂತ ಹೇಳ್ತಾವನೆ. ಆಲ್ರೆಡಿ ಇವರು 185,000 ರೂಪಾಯಿ ಖರ್ಚು ಮಾಡಿದ್ದಾರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ. ಲಾಸ್ಟ್ ಅಲ್ಲಿ ನೀವೇನ್ ಕೊಟ್ರೆ ಬಾಡಿನ ಕೊಡ್ರಿ ಬಾಡಿನ, ಬರೀ 800 ರೂಪಾಯಿಗೋಸ್ಕರ ಯಮನಿಗೆ ಹಿಂಸೆ ಕೊಡ್ತಾ ಇದ್ರಿ. ದಿಸ್ ಇಸ್ ಅವ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಸ್ ಗೋಯಿಂಗ್ ಆನ್. ಮರ್ಯಾದೆಯಾಗಿ ನಾನು ಕೇಳಿದ 21,00,000 ರೂಪಾಯಿ ಕೊಟ್ರೆ ಸರಿ. ಹೆಂಗ್ರಿ ಕೊಡಕಾಗತ್ತೆ? ಏಯ್, ಇಲ್ಲ ಅಂದ್ರೆ ನನಗೆ ರೆಡಿ ಮಾಡಿರೋ ಫೈಲ್ನ ಕೋರ್ಟ್ ಪೊಲೀಸ್ ಮಾಡ್ತೀನಿ, ಅವರು ನಿಮ್ಮ ಹಾಸ್ಪಿಟಲ್ ಸೀಸ್ ಮಾಡಿಸ್ತಾರೆ. ಸರ್ ಸರ್, ದಯವಿಟ್ಟು ಆತರ ಮಾಡ್ಬೇಡಿ ಸರ್. ನೀವು ಆತರ ಮಾಡಿದ್ರೆ ನಮ್ಮ ಹಾಸ್ಪಿಟಲ್ ಹೆಸರಲ್ಲಿ ಹೊರಟೋಗುತ್ತೆ ಸರ್. ನೀವು ಕೇಳಿದ್ ದುಡ್ಡು ನಾವು ಕೊಡ್ತೀವಿ ಸರ್. ಹೋಗಯ್ಯ ದುಡ್ಡು ತಂಬರ್ಗಯ್ಯ. ಹೋಗಯ್ಯ ಅಂತಂದ್ರೆ ಏನೇ ನೋಡ್ತೀಯ? ದಟ್ಸ್ ಗುಡ್. ಸತೀಶ್, ಕರೆಕ್ಟ್ ಎಣಿಸ್ಕೊಂಡ್ ಬಂದಿದ್ದಿರ್ತಾನೆ? ತಗೊಳ್ಳಿ ಸರ್. ಕೊಡಿ, ತಗೊಳ್ಳಿದ್ವಲ್ ಸತೀಶ್. ಸರ್ ನೋಡಿ, ಅವರಿಬ್ರಿಗೂ ಲೆಕ್ಕ ಹಾಕಿ ದುಡ್ಡಲ್ಲಿ ಕೊಡ್ಬೇಕಾದನ್ನ ಕೊಟ್ಬಿಟ್ಟು ಮಿಕ್ಕಿದ್ದು ಯಮನ್ ಕೈ ಕೊಡಿ. ಓಕೆ ನೋಡಮ್ಮ, ಈ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಒಳ್ಳೆ ದಾರಿ ತರಬೇಕು. ಓಕೆ, ಜಾಸ್ತಿ ದುಡ್ಡು ಬಂದಿದೆ ಅಂದ್ಬಿಟ್ಟು ಅದನ್ನ ವೇಸ್ಟ್ ಮಾಡಬೇಡಿ, ಗೊತ್ತಾಯ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬುದ್ಧಿ. ಇರ್ಲಿ ಬಿಡಮ್ಮ, ಮುಂದಿನ ಕಾರ್ಯ ನೋಡಿ. ನಡೀರಿ ನಡೀರಿ. ಹಾ ಬನ್ನಿ ಬನ್ನಿ ಸಾಹೇಬ್ರೆ. ಅವರು ಪೊಲೀಸ್ ಆಫೀಸರ್ ಅಂತ ಏನೋ ಗೊತ್ತಾಯ್ತು, ಆದ್ರೆ ಅವ್ರ ಹೆಸರು ಡೆಸಿಗ್ನೇಷನ್ ಗೊತ್ತಾಗಲಿಲ್ವಲ್ಲ. ತಿಳ್ಕೊಬೇಕಿತ್ತ? ಹೌದು ಹೇಳ್ತೀನಿ. ಹೆಸರು ಭಗವಾನ್, ಡೆಸಿಗ್ನೇಷನ್ ACP. ಇನ್ನು ನಿಮ್ಮನ್ನ ಆ ದೇವ್ರೆ ಫೈಲ್ ಕೊಡು. ಹಾ, ಈಗ ಈ ಫೈಲ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ, ನೀವುಗಳೆಲ್ಲ ಕಂಪ್ಲೇಂಟ್ಸ್ಬೇಕಾಗುತ್ತೆ. ಅರೆಸ್ಟ್ ದೆಮ್. ಎಸ್ ಸರ್. ಬೇಗ ಊಟ ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ. ಯಾರು? ಕೇಬಲ್ ಆಪರೇಟರ್. ಒಂದ್ ನಿಮಿಷ, ಏನಂತ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಕೇಬಲ್ ಆಪರೇಟರ್, ಸ್ವಲ್ಪ ಚೆಕ್ ಮಾಡಬೇಕಾಯ್ತು. ನಮ್ಮನೆ ಟಿವಿ ಕರೆಕ್ಟ್ ಆಗಿ ಬರ್ತಿದೆಯಲ್ಲ? ಇಲ್ಲ, ಲೈನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದಾ? ಬನ್ನಿ ಮೇಡಮ್. ಟಿವಿ ಎಲ್ಲಿದೆ? ಟಿವಿನ ಆ ಕಡೆ ಇದೆ. Yeah.
ನೀನ್ ಹತ್ರ ಬಂದ್ರೆ ಇವ್ರ ಕತ್ ಕೂತು ಬಿಡ್ತೀನಿ. ನಡಿಯೆ ನಡಿಯೆ. ಅಯ್ಯೋ ಏನು ನಾಳೆ ಹೊಡೆದ ಹೊಡೆದಪ್ಪ ಕಣ್ಣೆಲ್ಲ ಮುಂದೆ ಹೋಗಿ. ಮೊನ್ನೆ ಮಲ್ಲೇಶ್ವರಂ ಮಿಲ್ ಪಕ್ಕ ಕೊಲೆ ಮಾಡಿದ್ರಲ್ಲ ಏನ್ ಸಿಕ್ತು? ಅದೇ ಸ್ವಾಮಿ, ಅವನ ಕೇಸಲ್ಲಿ 40 ರೂಪಾಯಿ ಒಂದ್ ಹಳೆ ಬಾಚು, ಅದ್ ಬಿಟ್ರೆ ಬೇರೆ ಏನೇ ಸಿಗ್ಲಿಲ್ಲ ಸ್ವಾಮಿ. ನಿಂದೇನ್ ಕೆಲ್ಸ? ಇವನು ಎಲ್ರು ಕರ್ಕೊಂಡು ಹೋಯ್ತಿದ ಸ್ವಾಮಿ. ಮಾವಿನ ತೋಪ್ನಲ್ಲಿ 2 ಕೊಲೆಗಳನ್ನ ಮಾಡಿದ್ರಲ್ಲ, ಹೇಗ್ ಮಾಡಿದ್ರಿ? ಗಾಂಡೆ ಅಂತ ಇಬ್ರು ಮಾವಿನ ತೋಪ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಬೆಂಕಿ ಗಡ್ಡಿ ಕೇಳೇನೆ ಅಂತಲೋ ಬೆಂಕಿ ಗಡ್ಡಿ ಕೇಳ್ದೆ, ಅವನು ಬೆಂಕಿ ಗಡ್ಡಿ ಕೂಡ ಜೋಬಳಿ ಕೈ ಹಾಕ್ತ. ಆ ಹುಡುಗಿನ ಏನ್ ಮಾಡಿದ್ರಿ? ಅವಳನ್ನ ಈ ಕೃಷ್ಣನು ನಾನು ಒಂದು ಪದಯಾತ್ರ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರಿ ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಭಗವಾನ್ ಸರ್, ನಿಮ್ಮ ಅಂಡರ್ ನಲ್ಲಿ ಇಂಟ್ರಾಗ್ರೇಟ್ ಮಾಡ್ತಿದ್ದೀಯ 6 ಜನನ್ನ, ಯಾಕೆ ಕೊಲೆ ಮಾಡಿದ್ರಿ? ಐ ಆಮ್ ಸಾರಿ ಸರ್. ಇಲ್ಲ ಮತ್ತೆ, ಇವ್ರಗಳನ್ನೆಲ್ಲ ಎಸ್ಕೇಪ್ ಆಗೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು 30-40 ಮರ್ಡ್ರು, ಒಂದು 15-20 ರೂಪಾಯಿ ನಿಮ್ಗೆ ಇಡಬೇಕಾಗಿದೆ ಇವ್ರನ್ನ, ಹೇಳಿ ಸರ್ ನೀವೇ. ನೋಡಿ ಸರ್, ಜನಕ್ಕೆ ಇವರೆಂತ ಕಟ್ಥ್ರೂಟ್ ಕ್ರಿಮಿನಲ್ಸ್ ಅಂತ ಚೆನ್ನಾಗಿ ಗೊತ್ತು. ಟಿವಿಯಲ್ಲಿ ಬೇರೆ ದೊಡ್ಡದಾಗಿ ಇವ್ರ ಇತಿಹಾಸನ ತೋರಿಸ್ಬಿಟ್ಟಿದ್ದೀರ. ಇವ್ರಗಳನ್ನ ಜೀವಂತವಾಗಿ ಹಾಗೆ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿದ್ರೆ ಇದೇ ಜನ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನ ಮೂರ್ಖಾಸಕ ರಾಜ. ಏನೇ ಆದ್ರೂ ನಿಂದ ಅತಿ ಆಯ್ತು ಸರ್. ಸುಮ್ನೆ ಸರ್ ಕಂಡಿದ್ದೀನಿ, ಇವ್ರು ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇವ್ರಿಗೆ ಬೆಳ್ಳಿ ಪದಕ ಕೊಟ್ಟು ಆರಾಕಿ ಸನ್ಮಾನ ಮಾಡಿ ಕುದುರೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಬೇಕಾಗಿತ್ತ ಭಗವಾನ್? ನಿನ್ ಜಾಸ್ತಿ ಆಯ್ತು. ಸುಮ್ನೆ ರೀ ಸರ್, ಈ ನನ್ ಮಕ್ಳು ಮಾಡಿದ ಕೆಲಸಕ್ಕೆ ಭಗವಾನ್ ಅವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಕೀಪ್ ಇಟ್ ಅಪ್ ಸರ್. ಆಯ್ತಪ್ಪ, ನೋಡಿದ್ರ ಪಬ್ಲಿಕ್ ಒಪಿನಿಯನ್ ಯಾವಾಗ ಕರೆಕ್ಟ್ ಆಗಿರುತ್ತೆ, ಕೆಲವು ಸಲ ನಾವು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಯದ್ವಾಲ್ ಸರ್, ನೋಡಿ ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಎಸ್ಕೇಪ್ ಅಂಡ್ ಎನ್ಕೌಂಟರ್ ಅಂತ ಫೈಲ್ ನ ಕ್ಲೋಸ್ ಮಾಡ್ಬಿಡಿ. ನಾನು ಇಲ್ಲ ಊನು ಇಲ್ಲ, ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬೇಕು ಅಷ್ಟೇ ನಿಮ್ ಕೆಲಸ. ಏನ ಓಕೆ ಸರ್, ಸ್ವಲ್ಪ ಜೋರ ಹೇಳಿ. ಓಕೆ ಸರ್, ಇನ್ನು ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಓಕೆ ಓಕೆ ಸರ್, ವೆರಿ ಗುಡ್, ಕೀಪ್ ಇಟ್ ಅಪ್, ಕಮ್ ಆನ್ ಫಾಲೋ ಮಿ. ಏನ್ ಸರ್ ಇದು, ಹಿಂಗೆ ಬಿಟ್ಟು ಹೊಟ್ಟೋದ? ಏನ್ ಹೇಳ್ದ ಅವನು? ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ಫೈಲ್ ನ ಕ್ಲೋಸ್ ಮಾಡ್ಬಿಡು ಅಂತ ಹೇಳ್ದ. ಅಷ್ಟು ಮಾಡು.
ಈಗ ನಮ್ಮ ರಾಜ್ಯದಲ್ಲಿ ನಡೀತಿರೋ ಕರ್ನಾಟಕ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕುರಿತು ವಸ್ತುಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ ಕೇಂದ್ರ ಜಲಸಂಪನ್ಮೂಲ ಸಚಿವರಾದ ಮಹೇಶ್ ಪಾಂಡೆಯವರು ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಕಡೆ ನೆರೆ ರಾಜ್ಯದ ನೀರಾವರಿ ಸಚಿವರಾದ ಶ್ರೀ ಪಳನಿಸ್ವಾಮಿಯವರು ಸಹ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲೇ ಅವರು ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9:30 ಮಹೇಶ್ ಪಾಂಡೆಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಾವು ಅವ್ರನ್ನ ರಿಸೀವ್ ಮಾಡ್ತಾ ಇದ್ದೀವಿ. 11:30 ಇದೇ ಚೇಂಬರ್ ಅಲ್ಲಿ ನಮ್ಮ ಸಿಎಂಒ ಹಾಗೂ ನೀರಾವರಿ ತಜ್ಞರು ಮತ್ತು ಅಧಿಕಾರಿಗಳ ಜೊತೆ ನೀರಿನ ಸಮಸ್ಯೆ ಬಗ್ಗೆ ಮೀಟಿಂಗ್ ಪ್ರಾರಂಭ ಆಗುತ್ತೆ. ರಾಜ್ಯ ಸರ್ಕಾರ ನೀಡುವ ನೀರಾವರಿ ಅಂಕಿಅಂಶಗಳನ್ನ ಪರಿಶೀಲನೆ ಮಾಡ್ತಾರೆ. 1:00 ಲಂಚು, 2:30 ರಾಜ್ಯದ ಮಂತ್ರಿಗಳ ಜೊತೆ, ಅಧಿಕಾರಿಗಳ ಜೊತೆ, ನೀರಾವರಿ ತಜ್ಞರ ಜೊತೆ ಮೈಸೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿಂದ 4 ಜಲಾಶಯಗಳ ನೀರಿನ ಮಟ್ಟವನ್ನ ವೀಕ್ಷಣೆ ಮಾಡ್ತಾರೆ ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಆದಂತಹ ಮಳೆ ಬೆಳೆ ಬಗ್ಗೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಇಷ್ಟು ನಾಳಿನ ಕಾರ್ಯಕ್ರಮಗಳು. ನಾಳಿದ್ದು ನೆರೆ ರಾಜ್ಯಕ್ಕೆ ತಮ್ಮ ಟೀಂ ಜೊತೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಬರ್ತಾ ಇರತಕ್ಕಂತಹ ಕೇಂದ್ರ ಮಂತ್ರಿಗಳಿಗೆ ಸರಿಯಾದ ರಕ್ಷಣೆ ಕೊಡೋದು ಮತ್ತೆ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಆಗಬೇಕು. ಮಿಸ್ಟರ್ ಭಗವಾನ್ ಸರ್, ನಮ್ಮ ಕೇಂದ್ರ ಮಂತ್ರಿಗಳ ಟೀಮ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ನಿಮ್ದು. ಎಸ್ ಸರ್. ನಿಮ್ಗೆ ಯಾವುದೇ ಫೆಸಿಲಿಟೀಸ್ ಬೇಕಾಗಿದ್ರು ನನ್ನನ್ನು ಕೇಳಿ, ಐ ವಿಲ್ ಪ್ರೊವೈಡ್ ಇಟ್. ಓಕೆ ಸರ್. ದುರಿತೋಪಶಮನಂ ಶ್ರೀ ಮಹಾವಿಷ್ಣುಂ ಪಾದೋದಕಂ ಪಾವನಂ ಶುಭಂ ಶತಮಾನಂ ಭವತಿ ಸದಾಶಾವಿ ಸೇವೇಂದ್ರಿಯೈ ಪ್ರತಿತಿಷ್ಠತಿ ಅಕಾಲಂ ಪ್ರಹರಣಂ ಸರ್ವವ್ಯಾಧಿನಿವಾರಣಂ ಸಮಸ್ತ ದುರಿತೋಪಶಮನಂ. ನಮ್ಮ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಜನ ನಮ್ಮ ಮೇಲೆ ತಿರುಗಿ ಬೀಳೋದಕ್ಕೆ ಮುಂಚೆ ನಾವು ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು. ಕಾವೇರಿ, ಕಬಿನಿ, ಹಾರಂಗಿ, ಹೇಮಾವತಿ ಇಂತಹ ಜಲಾಶಯಗಳಿದ್ರೂ ಕೂಡ ಈ ಸಾರಿ ಸರಿಯಾಗಿ ಮಳೆ ಬರದೇ ಇರೋ ಕಾರಣದಿಂದ ಯಾವ ಜಲಾಶಯಗಳು ಕೂಡ ತುಂಬಲಿಲ್ಲ. ಇದು ಒಂದು ಭಾಗದ ಸಮಸ್ಯೆ. ಆದರೆ ಮತ್ತೊಂದು ಭಾಗದ ಸಮಸ್ಯೆ ಈಗ ರೀಸೆಂಟ್ ಆಗಿ, ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಕಬಿನಿ ಜಲಾಶಯದಲ್ಲಿ ರಾಮಸ್ವಾಮಿ ಅನ್ನೋ ಒಬ್ಬ ರೈತ ಬಿದ್ದು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ವಿಷಾದದ ಸಂಗತಿ. ರೈತರೆಲ್ಲರೂ ದಂಗೆ ಎದ್ದಿದ್ದಾರೆ. ಇಂತಹ ಆತ್ಮಹತ್ಯೆಗಳು, ಅನಾಹುತಗಳು, ಅನೇಕ ಸಂಭವಗಳು ನಡೀತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು, ಈ ಸಮಸ್ಯೆಗೆ ಪರಿಹಾರ ಏನು, ಈ ವಾದವನ್ನ ನಮ್ಮ ನೆರೆ ರಾಜ್ಯಕ್ಕೆ ನಾವು ಬರವಣಿಗೆ ಮೂಲಕ ಅವರಿಗೆ ಮನವರಿಕೆ ಆಗುವ ಹಾಗೆ ತಿಳಿಸಿದೀವಿ. ಇನ್ ಅಡಿಷನ್ ಟು ದಟ್ ನಾವು ಪಿ ಎಂ ಅವ್ರಿಗೂ ಇದನ್ನ ವಿಷಯನ ಅವ್ರ ಗಮನಕ್ಕೆ ತಂದಿದೀವಿ. ನಾವು ತಗೊಳ್ಳಿ ಸರ್, ಕೇಂದ್ರ ಸರ್ ಏನಾಯ್ತು ಸರ್? ಭಗವಾನ್ ಸರ್ ಬೇಗ ಬನ್ನಿ ಸರ್, ಬೇಗ ಬನ್ನಿ, ಕಮ್ ಆನ್ ಮೂವ್. ಏನಾಯ್ತು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಗಾಬರಿ ಆಗಬೇಡಿ, ಇಮಿಡಿಯೇಟ್ ಡಾಕ್ಟರ್ ಬರಲಿ. ಆ ಹೋಗಿ ಹೋಗಿ, ಕಮ್ ಆನ್ ಫಾಸ್ಟ್, ಸರಿ ಸರಿ, ರೆಸ್ಟ್ ರೂಮ್ ಕರ್ಕೊಂಡು ಹೋಗೋಣ. ದಯವಿಟ್ಟು ಕೂತ್ಕೊಳ್ಳಿ ಅಲ್ಲಿ, ಪ್ಲೀಸ್ ಯಾರು ಹೋಗಬೇಡಿ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ದಯಾನಂದ ಅವರೇ, ಏನೂ ಆಗಿಲ್ಲ ಅವ್ರಿಗೆ, ಅವ್ರ ಆಸ್ಮ್ಯಾಟಿಕ್ ಪೇಷಂಟ್, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ನಾವು ಮಿನಿಸ್ಟರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀರಾ? ಖಂಡಿತ ಕ್ಯಾನ್ಸಲ್ ಆಗೋಲ್ಲ, ಕಂಟಿನ್ಯೂ ಆಗುತ್ತೆ.
ಸೊ ನಾವು ಇವಾಗ ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮುಖ್ಯವಾಗಿ ಎಕ್ಸ್ಕ್ಯೂಸ್ ಮಿ ಸರ್, ಹೇಳಿ. ಪಾಂಡೆ ಸರ್ಗೆ ತುಂಬಾ ಸೀರಿಯಸ್ ಆಗಿದೆ, ನಮ್ಮ ಸೀನಿಯರ್ ಕರೀತಾ ಇದ್ದಾರೆ, ಬೇಗ ಬನ್ನಿ ಸರ್. ಹೌದು ಸರ್, ದಯವಿಟ್ಟು ಎಲ್ಲರೂ ಕೂತಿರಿ. ಏನ ಸರ್, ಒಂದು ನಿಮಿಷ ತಯಾರು. ಏನ್ರಪ್ಪ ಇದು, ಏನೇನೋ ಆಗ್ತಾ ಇದೆ, ನಡೀರಿ ಹೋಗಿ ನೋಡೋಣ. ನೋಡಿ, ಅರ್ಜೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇದೆ. ಓ ಮೈ ಗಾಡ್, ಭಗವಾನ್ ಏನ್ ಮಾಡೋದು ಇವಾಗ? ಭವಾನಿ ಕಮ್ ಹಿಯರ್. ಯೆಸ್ ಸರ್. ನೋಡು, ಕೈ ಹಾಸ್ಪಿಟಲ್ ಗೆ ಫೋನ್ ಮಾಡಿ. ಇಮಿಡಿಯೇಟ್ ಆಂಬುಲೆನ್ಸ್ ಬೇಕು. ಫಾಸ್ಟ್ ಮೂವ್. ಹಾ, ಲಿಫ್ಟ್ 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 ಸರ್. ಇಲ್ಲಿ ಇಲ್ಲಿ ಆಂಬುಲೆನ್ಸ್ ಬರ್ತಿದೆ. ಕರೆಕ್ಟ್ ಕರೆಕ್ಟ್ ಹೋಗೋಣ. ಹಾ, ಎತ್ತಿ ಕಮ್ ಆನ್. ನೋಡಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಗ. ಓಕೆ ಸರ್, ಕಮ್ ಆನ್ ಗೋ. ಸರ್, ಆಂಬುಲೆನ್ಸ್ ಅಂತ ಅವೇ 5 ನಿಮಿಷದಲ್ಲಿ ಮಿನಿಷನ್ ಹಾಸ್ಪಿಟಲ್ ಕರ್ಕೊಂಡು ಬೇಗ ಬರೋದು ಹೇಳಿ ಮಿಸ್ಟರ್ ಭಗವಾನ್. ಹೌದು ಸರ್, ಬರ್ತಾ ಇದೆ ಬರ್ತಾ ಇದೆ. ಇಟ್ಸ್ ಓಕೆ, ನೌ ಈಗ ಸೆಕ್ಯೂರಿಟಿ ಟೈಟ್ ಮಾಡಿ. ಓಕೆ ಸರ್, ದೇರ್ ಇಸ್ ಸಮಥಿಂಗ್ ರಾಂಗ್. ಐ ಮೀನ್ ಸರ್, ಹಾಸ್ಪಿಟಲ್ ಸುತ್ತ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಯೆಸ್, ಇಟ್ಸ್ ಎ ಮಸ್ಟ್. ಯು ಡೂ ಯುವರ್ ಡ್ಯೂಟಿ, ಯು ಟೇಕ್ ಕೇರ್ ಆಫ್. ಸರ್, ಎಕ್ಸ್ಟ್ರಾ ಸ್ಕ್ವಾಡ್ ನ ಕರೆಸ್ಬಿಡ್ಲ? ಯೆಸ್ ಗೋ ಅಹೆಡ್, ಯುವರ್ ರಿಪೋರ್ಟ್ ಟೇಕ್ ಇನ್. ಅರೇಂಜ್ಮೆಂಟ್ ಜನನ್ ಮಾಡೋದಕ್ಕೆಲ್ಲ ಮಾಡ್ರಿ. ನಮಗೆ ಗೊತ್ತು ಸಿದ್ಧಾರ್ಥ್. ಹಲೋ ಭಗವಾನ್ ಯಾರ್, ಹಾ ನೀ ನಡಿ. 100 ಮೆಂಬರ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ 5 ಹಾಸ್ಪಿಟಲ್ ತರ ಕಳಿಸಿ. ಕಮ್ ಆನ್ ಫಾಸ್ಟ್. ಹಾ, ಓಕೆ ಓಕೆ. ಯಾರ್ ಜಿ ಮೊಬೈಲ್? ಇರ್ಲಿ. ಪಾಂಡೆ ಅವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ನಮ್ಗೆ ಉಳಿಗಾಲ ಇರೋದಿಲ್ಲ. ನಮಗೆ ಕೆಟ್ಟಸು ಬರ್ಲಿ ಅಂತಾನೆ ಯಾರೋ ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ. ನೋಡಿ, ಪಾಂಡೆ ಅವ್ರು ಸೇಫ್ ಆಗಿ ಡೆಲ್ಲಿಗೆ ಸೇರೋವರೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಅಲರ್ಟ್ ಆಗಿರ್ಬೇಕು. ಈ ಅನಾಹುತ ಮತ್ತೆ ಆಗ್ಬಹುದು. ಅರ್ಥವಾಯ್ತಾ ಕಮಿಷನರ್ ಸಾಹೇಬ್ರೆ? ಸಾಹೇಬ್ರೆ ಹೇಳ್ದಂಗೆ ಕ್ಲೀನ್ ಆಗಿ ಕೇರ್ ತಗೋಬೇಕು. ಶೂರ್ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಇಡೀ ಪರಿಸ್ಥಿತಿನ ನಾವು ಕಂಟ್ರೋಲ್ ಮಾಡ್ತೀವಿ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್. ಬನ್ನಿ ಮಿಸ್ಟರ್ ಭಗವಾನ್. ಸರ್, ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಓಕೆ ಸರ್. ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಗಂಭೀರ ಆಗಬಾರ್ದು. ಒಳಗಡೆ ಬರಬಾರ್ದು. ಪರ್ಮಿಷನ್ ಇಲ್ಲದೆ ಹೊರಗಡೆ ಹೋಗೋದಕ್ಕೆ ಯಾರನ್ನು ಬಿಡಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಓಕೆ ಸರ್. ಸತೀಶ್, ನೀನು ಅವರನ್ನು ಕರ್ಕೊಂಡು ಹಿಂದೆ ಹೋಗು. ನೀನು ಫುಲ್ ಕ್ಯಾರೆಕ್ಟರ್ ಕವರ್ ಮಾಡು. ಕಮ್ ಆನ್ ಫಾಸ್ಟ್. ಸಿದ್ಧಾರ್ಥ್, ಯದ್ವಾಲ್, ಭವಾನಿ, ಮೂವ್. ಡಾಕ್ಟರ್, ದಿಸ್ ಕೇಸ್ ಇಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಲುಕ್, ವಾಟ್ ಎವರ್ ದ ಕೇಸ್ ಮೇ ಬಿ, ವಿ ಮಸ್ಟ್ ಸೇವ್ ಹಿಮ್. ದಟ್ಸ್ ಅವರ್ ಡ್ಯೂಟಿ. ಐ ಸೇ, ಈಗಾಗಲೇ ಪಾಯ್ಸನ್ ಬಾಡಿಲಿ ಎಂಟರ್ ಆಗಿಬಿಟ್ಟಿದೆ. ಲಕ್ಕಿಲಿ ಬಾಡಿಲಿ ಎಲ್ಲ ಸ್ಪೆಡ್ ಆಗಿಲ್ಲ. ಸರ್, ಇಮಿಡಿಯೇಟ್ ಆಪರೇಷನ್ ಮಾಡಿ ಆ ಪಾಯ್ಸನ್ ಹೊರಗಡೆ ತೆಗಲೇಬೇಕು. ಇಲ್ಲದಿದ್ರೆ ಅವ್ನು ಬದುಕಿಸೋದು ತುಂಬಾ ಕಷ್ಟ ಆಗುತ್ತೆ. ನೋ, ವಿ ಕಾಂಟ್ ಆಪರೇಟ್ ವಿತೌಟ್ ದರ್ ಪರ್ಮಿಷನ್. ಆಮೇಲೆ ಹೆಚ್ಚು ಕಮ್ಮಿ ಇದ್ರೆ ಯಾರು ರೆಸ್ಪಾನ್ಸಿಬಲ್? ಸಿ ಎಂ ಎಲ್ಲಿ? ಹಾ, ಬನ್ನಿ ಸರ್. ಹಲೋ ಸರ್. ಡಾಕ್ಟರ್, ಏನಾಯ್ತು ಅವ್ರಿಗೆ? ಪಾಯ್ಸನ್ ಸ್ಪ್ರೆಡ್ ಆಗಿದೆ ಸರ್. ಓ ಮೈ ಗಾಡ್, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಬಾಡಿಯೊಳಗೆ ಪಾಯ್ಸನ್ ಎಂಟರ್ ಆಗಿ ಸುಮಾರು ಎಷ್ಟೊತ್ತಾಗಿರ್ಬೋದು? ಪಾಯ್ಸನ್ ಕನ್ಸ್ಯೂಮ್ ಆಗಿ 2 hours ಆಗಿರ್ಬೇಕು ಸರ್. ಸ್ಟಮಕ್ ವಾಶ್ ಮಾಡೋದು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹಿ ಮಸ್ಟ್ ಬಿ ಆಪರೇಟೆಡ್, ಇಲ್ಲ ಜೀವಕ್ಕೆ ಅಪಾಯ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ? ಪ್ಲೀಸ್ ಡೂ ಇಟ್. ಐ ನೀಡ್ ಯುವರ್ ಪರ್ಮಿಷನ್ ಸರ್. ಪರ್ಮಿಷನ್ ಗ್ರಾಂಟೆಡ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಸರ್, ಒನ್ ಥಿಂಗ್, ಆಪರೇಷನ್ಗೆ 2 hours ಹಿಡಿಯುತ್ತೆ. ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾವು ಆಪರೇಷನ್ ನಿಲ್ಲಿಸೋ ಹಾಗೂ ಇಲ್ಲ. ಇಟ್ಸ್ ಆಲ್ ರೈಟ್, ನಾವು ಯಾರು ನಿಮಗೆ ಖಂಡಿತ ಡಿಸ್ಟರ್ಬ್ ಮಾಡೋದಿಲ್ಲ. ಅಟ್ ಎನಿ ಕಾಸ್ಟ್ ಅವ್ರ ಪ್ರಾಣ ನೀವು ಉಳಿಸಲೇಬೇಕು. ಇದು ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ. ಯೆಸ್ ಸರ್. ಡಾಕ್ಟ್ರೇ, ಬರೀ ಮರ್ಯಾದೆ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮ ಸೀಟ್ಗಳು ಅಲ್ಲಾಡ ಹೋಗ್ಬಿಡುತ್ತೆ. ಬೇಗ ಅವ್ರ ಪ್ರಾಣ ಉಳಿಸಿ. ವಿ ವಿಲ್ ಡು ಅವರ್ ಲೆವೆಲ್ ಬೆಸ್ಟ್ ಸರ್. ಈ ಮೊಬೈಲ್ ಮಿನಿಸ್ಟರ್ ಅನ್ಕಾನ್ಶಿಯಸ್ ಆಗಿದ್ದ ಜಾಗದಲ್ಲಿ ನನಗೆ ಸಿಕ್ಕಿದ್ದು. ಓ, ಕಾಲ್ ಯಾರ್ದೇ ಆಗ್ಲಿ ಅಟೆಂಡ್ ಮಾಡಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಆ ಪಾಂಡೆ ಬಚಾವಾದ. ನೀನು ಹೇಳ್ದಾಗೆ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಈ ಸಾರಿ ಮಿಸ್ ಆಗಲ್ಲ. ಇನ್ನು 2 hours ಅಲ್ಲಿ ಎಲ್ಲ ಫಿನಿಶ್. ಹಲೋ ಹಲೋ, ಏನಾಯ್ತು ಭಗವಾನ್? ಓ ಮೈ ಗಾಡ್, ಹಾಸ್ಪಿಟಲ್ ನಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ನೋಡಿ, ಆಪರೇಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾನು ಹೋಗಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ಇಲ್ಲೇ ಇರಿ. ಓಕೆ ಸರ್.
ಸರ್ ಆಪರೇಷನ್ ಸ್ಟಾರ್ಟ್ ಆಯ್ತಾ ಜಸ್ಟ್ ಈಗ ತಾನೇ ಸ್ಟಾರ್ಟ್ ಆಯ್ತು ಈಗ ಅರ್ಜೆಂಟ್ ಆಗಿ ಆಪರೇಷನ್ ಸ್ಟಾಪ್ ಮಾಡಬೇಕಲ್ಲ ಸಾರಿ ಸರ್ ಸೀನಿಯರ್ ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಡಿಸ್ಟರ್ಬ್ ಮಾಡಬಾರದು ಅಂತ ಶಿಟ್ ನೋಡಿ ಸರ್ ಹೇಗಾದ್ರೂ ಮಾಡಿ ಒಳಗಡೆ ಇನ್ಫಾರ್ಮೇಷನ್ ಕೊಡಿ ಸ್ಟಾಪ್ ಮಾಡಿ ಆಗಲ್ಲ ಸರ್ ಪ್ಲೀಸ್ ಆಗಲ್ಲ ಸರ್ 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 ದೊಡ್ಡ ಅನಾಹುತ ಆಗೋಗ್ಬಿಟ್ಟಿದೆ ಯಾವನ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಇಟ್ಟಿದಾನಂತೆ ಅಯ್ಯೋ ಮುಗಿದ ಕತೆ ಅಯ್ಯೋ ಇಷ್ಟೊತ್ತು ಒಂಥರ ಟೆನ್ಷನ್ ಈಗ ಇನ್ನೊಂಥರ ಟೆನ್ಷನ್ ಶುರುವಾಗೈತಲ್ಲ ಸರ್ ಈಗ ಏನ್ ಮಾಡೋಣ ಪೈಸೆ ಭಗವಾನ್ ಏನ್ ಹೇಳ್ತಿದ್ರೆ ನೀವು ಹೌದು ಸರ್ ನಿಮ್ಗೆ ಯಾಕೆ ಗೊತ್ತಾಯ್ತು ಸರ್ ಈ ಮೊಬೈಲ್ ನಲ್ಲಿ ಈಗ ತಾನೆ ಮೆಸೇಜ್ ಬಂತು ಯಾರ ಸೆಂಟ್ರಲ್ ಮಿನಿಸ್ಟರ್ ಕಿಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಇಟ್ಸ್ ಓಕೆ ಒಂದ್ ಕೆಲಸ ಮಾಡಿ ಆಪರೇಷನ್ ಸ್ಟಾಪ್ ಮಾಡಿಸಿ ಪಾಂಡೆ ಅವ್ರನ್ನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ ಸರ್ ಅದಕ್ಕೆ ಅಂತ ಈಗ ತಾನೆ ಡಾಕ್ಟರ್ಸ್ ಹತ್ರ ಹೋಗಿದೆ ಆಪರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ಟಾಪ್ ಮಾಡೋಕೆ ಆಗಲ್ವಂತೆ ಆಮೇಲೆ ಪೇಷಂಟ್ ನ ಶಿಫ್ಟ್ ಮಾಡೋಕೆ ಚಾನ್ಸಸ್ ಇಲ್ಲವಂತೆ ಭಗವಾನ್ ಆ ಮೆಸೇಜ್ ಅಲ್ಲಿ ಬಾಂಬ್ ಎಲ್ಲಿಟ್ಟಿದ್ರೆ ಅಂತ ಗೊತ್ತಾಯ್ತಾ ಇಲ್ಲ ಸರ್ ಬರೀ ಬಾಂಬ್ ಇಟ್ಟಿದ್ರ ವಿಷಯ ಮಾತ್ರ ಗೊತ್ತಾಯ್ತು ಅವ್ರು ಸಾಯಿಸಕ್ಕೆ ಪ್ಲಾನ್ ಮಾಡಿರೋರು ಬಾಂಬ್ ಎಲ್ಲಿಟ್ಟಿದ್ರು ಯಾಕೆ ಸರ್ ಹೇಳ್ತಾರೆ ಈ ಮೊಬೈಲ್ ಎಲ್ಲಿ ಸಿಕ್ತು ಯಾರ್ದು ಅಂತ ಗೊತ್ತಾ ಸರ್ ಈ ಮೊಬೈಲ್ ನನಗೆ ಕಾನ್ಫರೆನ್ಸ್ ಅಲ್ಲಿ ಸಿಕ್ತು ಸರ್ ಕೆಳಗಡೆ ಬಿದ್ದಿತ್ತು ಡೌಟ್ ಬಂದಿತ್ತು ಜೋಬಲ್ ಹಾಕೊಂಡೆ ಆದ್ರೆ ಯಾರ್ದು ಅಂತ ಗೊತ್ತಿಲ್ಲ ರೇ ಇಷ್ಟೆಲ್ಲ ಮಾತಾಡೋದು ಕೈ ಮೇಲ್ರೆ ಇದೆ ರೇ ಆಫೀಸರ್ ಹೇಳ್ರಿ ನಿಮ್ಮವ್ರಿಗೆ ಕರ್ಕೊಂಡೋಗ ಬಾಂಬ್ ಡಿಟೆಕ್ಟ್ ಮಾಡೋದು ಏನ್ ಮಾಡ್ಬೇಕು ಮಾಡೋಗ್ರಿ ಮಿಸ್ಟರ್ ಭಗವಾನ್ ಈಗ ಏನ್ ಮಾಡೋದು ಹೇಳಿ ಸರ್ ಯು ಡೋಂಟ್ ವರಿ ಸರ್ ಈ ಹಾಸ್ಪಿಟಲ್ ನಲ್ಲಿ ಯಾವ ಮೂಲೆಯಲ್ಲಿ ಬಾಂಬ್ ಇಟ್ಟಿದ್ರು ಅದನ್ನ ನಾವು ಪತ್ತೆ ಮಾಡೇ ಮಾಡ್ತೀವಿ ನೀವು ಇಲ್ಲಿರೋದು ಬೇಡ ನೀವು ನಡೀರಿ ಸರ್ ಕಮ್ ಲೆಟ್ಸ್ ಮೂವ್ ಸರ್ ಇನ್ನೊಂದು ವಿಷಯ ಕೀಪ್ ದಿಸ್ ಮ್ಯಾಟರ್ ವೆರಿ ಕಾನ್ಫಿಡೆನ್ಶಿಯಲ್ ಓಕೆ ಹೊರಗಿನವರಿಗೆ ಈ ವಿಚಾರ ಗೊತ್ತಾಗಲೇಬಾರ್ದು ಗೊತ್ತಾಯ್ತು ಓಕೆ ಸರ್ ಕೀಪ್ ಬನ್ನಿ ಸರ್ ನೋಡಿ ಮಿಸ್ ಭಗವಾನ್ ಈಗ ನಮ್ಮ ರಾಜ್ಯದ ಮಾನ ಮರ್ಯಾದೆ ಎಲ್ಲ ನಿಮ್ ಕೈಲಿದೆ ಅಷ್ಟೇ ಸರ್ ಹಾಸ್ಪಿಟಲ್ ಸುತ್ತಲೂ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀರಿ ಸರ್ ನೀವು ಟೆನ್ಷನ್ ತಗೋಬೇಡಿ ಧೈರ್ಯವಾಗಿ ಮಿಸ್ ಭಗವಾನ್ ಓಕೆ ಕಮಿಷನರ್ ಇಟ್ಸ್ ಯುವರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದಿ ಹಾಸ್ಪಿಟಲ್ ಓಕೆ ಸರ್ ಭಗವಾನ್ ಇದ್ದಾರೆ ಎಲ್ಲ ನೋಡ್ಕೊಳ್ತಾರೆ ನೀವೇನು ಟೆನ್ಷನ್ ತಗೋಬೇಡಿ ಧೈರ್ಯವಾಗಿರಿ ಭಗವಾನ್ ಒಬ್ಬನ ಮೇಲೆ ಎಲ್ಲ ಭಾರ ಹಾಕ್ಬೇಡ್ರಿ ನೀವು ಸ್ವಲ್ಪ ಕೇರ್ ತಗೊಳ್ಳಿ ಓಕೆ ಸರ್ ನೀವು ಬನ್ನಿ ಸರ್ ಬನ್ನಿ ಸರ್ ಚೆನ್ನೈನಲ್ಲಿ ಆಕ್ಟಿವೇಟ್ ಆಗಿದೆ ಹಾಸ್ಪಿಟಲ್ ಹೊರಗಡೆ ಇರು ನಾನು ಪರ್ಮಿಷನ್ ಇಲ್ಲದೆ ಯಾರು ಆಚೆಗೆ ಬಿಡಬೇಡ ಅಂಡ್ ನಿನಗೆ ಯಾರ ಮೇಲೆ ಡೌಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು ಓಕೆ ಓಕೆ ಸರ್ ಸತೀಶ್ ನೋಡಿದ ಸಲ ಅಲ್ಲಿರೋ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡು ಹೊರಗಿಂದ ಬರೋ ಯಾವುದೇ ವೆಹಿಕಲ್ಸ್ ಒಳಗೆ ಬಿಡಬೇಡ ಒಳಗಿಂದ ಹೋಗೋ ವೆಹಿಕಲ್ಸ್ ಯಾವ್ದು ಹೊರ ಕಳಿಸಬೇಡ ಬಿ ಅಲರ್ಟ್ ಅಂಡ್ ಮೂವ್ ಓಕೆ ಸರ್ ಸುಹಾಸ್ ಸರ್ ನೀನು ಟೆರೆಸ್ ಮೇಲೆ ಹೋಗ್ಬಿಟ್ಟು ಬೈನಾ ಕಿಲ್ಲರ್ ನಲ್ಲಿ ವಾಚ್ ಮಾಡ್ತಾ ಇರು ಅರ್ಥ ಆಯ್ತಾ ಸರ್ ನಿನಗೇನು ಡೌಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು ಹೋಗೋ ಓಕೆ ಸರ್ ಭವಾನಿ ನೀನು ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡ್ಬಿಟ್ಟು ಇನ್ನೂ 100 ಜನ ಅಡಿಷನಲ್ ಫೋರ್ಸ್ ನ ಇಮಿಡಿಯೇಟ್ ಆಗಿ ಬರಕೇಳು ಕಮಾನ್ ಫಾಸ್ಟ್ ಆಮೇಲೆ ಸಿದ್ಧಾರ್ಥ್
ಸರ್ ನೀನ್ ಇಮ್ಮಿಡಿಯೇಟ್ ಆಗಿ ಆ ಪೂಜಾರಿನ ತಗೊಂಡ್ ಬಾ. ಓಕೆ ಸರ್. ಫಾಸ್ಟ್ ಡಾಕ್ಟರ್. ಸರ್ ನೋಡಿ, ಇಲ್ಲಿರೋ ಪೇಷಂಟ್ಸ್ ಎಲ್ಲ ಆದಷ್ಟು ಬೇಗ ಆಚೆ ಕಳಿಸ್ಬಿಟ್ರೆ ಒಳ್ಳೇದು. ಅವ್ರು ಇದ್ದಷ್ಟು ನಮ್ಗೆ ಟೆನ್ಷನ್. ಏನಂತೀರಾ? ಓಕೆ ಸರ್, ನಿಮ್ಮಿಷ್ಟ. ಬೇಗ ಹೋಗಿ. ಪೂಜಾರಿ ಹೆಸರು ವಿಶ್ವನಾಥ್ ಶರ್ಮಾ. ಬಹಳ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು, ಎತ್ತಾಕೊಂಡ್ ಬಂದಿದ್ರು. ವೆರಿ ಗುಡ್. ಸುಮಾರು ನೀವು 15 ವರ್ಷದಿಂದ ಪೂಜಾರಿ ಈಗ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಬೆಳಿಗ್ಗೆ ನೀವು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರಿಗೆ ತೀರ್ಥದಲ್ಲಿ ಯಾವ ತರದ ವಿಷಯ ಬೆರೆಸ್ಕೊಟ್ರಿ? ತೀರ್ಥದಲ್ಲಿ ಯಾವ ವಿಷಯನೂ ಬೆರೆಸಿರಲಿಲ್ಲ ಸರ್. ನಂಬಿ ಸರ್, ಪ್ಲೀಸ್ ಸರ್. ನೀವಂತವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಈ ರೀತಿ ತೀರ್ಥದಲ್ಲಿ ವಿಷಯ ಬೆರೆಸ್ಕೊಡು ಅಂತ ಹೇಳ್ಕೊಟ್ಟವ್ರು ಯಾರು? ಅದು ಗೊತ್ತಾಗ್ಬೇಕು ನನಗೆ. ಯಾರು ಹೇಳಿಲ್ಲ ಸರ್, ತೀರ್ಥದಲ್ಲಿ ವಿಷಯ ಇರಲಿಲ್ಲ ಸರ್. ನೀನು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರು ಕೊಟ್ಟ ತೀರ್ಥನೇ ಬೇರೆ, ಉಳಿದವರು ಕೊಟ್ಟ ತೀರ್ಥನೇ ಬೇರೆ. ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದ್ಯಾ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಮರ್ಯಾದಾಗಿ ಹೇಳು. ಯಾರು ಇಲ್ಲ ಸರ್, ಯಾರು ಇಲ್ಲ ಸರ್, ನಂಗೆ ಯಾರು ಹೇಳ್ಕೊಳ್ಳಿಲ್ಲ ಸರ್. ಸರ್ ನನ್ನ ಮಾತು ನಂಬಿ ಸರ್. ಸರ್ ನಾನು ಯಾವ ತಾತ ಕೆಲಸ ಮಾಡೋಲ್ಲ ಸರ್, ದಯವಿಟ್ಟು ಸರ್. ನಿನಗೆ ಈ ರೀತಿ ಕೇಳಿದ್ರೆ ಬಾಯಿ ಬಿಡುದಿಲ್ವಲ್ಲ ನೀನು? ಸರ್ ಓಡಿಬಿಡಿ ಸರ್, ಓಡಿಬಿಡಿ ಸರ್. ನಿಜ ಹೇಳು ಸರ್. ಸಾಯಿಸ್ಬಿಡ್ತೀನಿ ಸರ್. ನಿಜ ಹೇಳ್ಬಿಡ್ತೀನಿ ಸರ್. ಏನಾಯ್ತು ಅಂದ್ರೆ, ಒಂದ್ ವಾರದಿಂದ ನನ್ನ ಇಡೀ ಫ್ಯಾಮಿಲಿನ ಅದ್ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟು ಎಲ್ಲಾರು ಸುಟ್ಬಿಡ್ತೀವಿ. ನಾ ಹೇಳ್ದ ಕೇಳ್ಬೇಕು ಹಾಗೆಂದ್ರು ಸರ್. ಬೇರೆ ವಿಧಿನೇ ಇಲ್ದೆ ನಾ ಈ ಕೆಲಸ ಮಾಡ್ಬೇಕಾಯ್ತು ಸರ್. ಅಷ್ಟೇ ಸರ್. ಯಾರು ಮಾಡ್ಕೇಳಿದ್ದು? ಅವರು ಹೇಳು. ಹೇಳಲಿಲ್ಲ ಅಂದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಕಮಾನ್, ಯಾರವರು? ಹೇಳ್ತೀನಿ ಸರ್. ಹೇಳು. ಹೇಳ್ತೀನಿ ಸರ್. ಹೆಸರೇನು? ಏನವ್ರ ಹೆಸರು ಹೇಳು. ಹೇಳು ಸರ್. ಅವ್ರ ಹೆಸರು ಗೊತ್ತಿಲ್ಲ. 10 ದಿವಸದಿಂದ 4 ಲಕ್ಷ ಅಡ್ವಾನ್ಸ್ ಕೊಟ್ಟು ರೆಡಿ ಮಾಡಿ ಕೊಡಕ್ ಹೇಳಿದ್ರು. ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ರಿಚ್ಮಂಡ್ ಸರ್ಕಲ್ ಹತ್ರ ಇರೋ ಹೋಟೆಲ್ ಕಪಲ್ ಸಿನ್ಗೆ ತಂದು ಕೊಡಕ್ ಹೇಳಿದ್ರು. ತಗೊಂಡೋಗ್ ಕೊಟ್ಟೆ ಸರ್ ಅಷ್ಟೇ. ಆಯ್ತು ಆಯ್ತು, ಓಕೆ. ಅದನ್ನ ತಂದ್ಕೊಟ್ಮೇಲೆ ಹಾಸ್ಪಿಟಲ್ಗೆ ಯಾಕೆ ಬಂದೆ ನೀನು? ಅಲ್ಲಿಗೆ ಬಂದು ಪೂಜಾರಿ ಶೂಟ್ ಮಾಡಿದೆ. ಯಾರ ಕಡೆ ನೀನು? ಬಾಂಬ್ ಎಲ್ಲಿಟ್ಟಿದೆ ಹೇಳು, ಎಲ್ಲಿದೆ ಹೇಳು. ಹ
ಬಾಂಬ್ ಮಿಸ್ ಆದ್ರೆ ಸೆಂಟ್ರಲ್ ಮಿನಿಸ್ಟರ್ನ ಶೂಟ್ ಮಾಡುವಂತ ಮೊಬೈಲ್ ಮೆಸೇಜ್ ಬಂತು ಸರ್. ಮೆಸೇಜ್ ಕೊಟ್ಟಿದ್ದು ಯಾರು ಅಂತ ಹೇಳ? ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್, ದುಡ್ಡು ಮಾತ್ರ ಕಳ್ಸಿದ್ರು, ಅದಕ್ಕೆ ಕೆಲಸನ ಒಪ್ಕೊಂಡೆ ಸರ್. ಯಾವನ ಹೆಸರು ಗೊತ್ತಿಲ್ದವನ ಫೋನಲ್ಲಿ ಹೇಳ್ಬಿಟ್ರೆ ಕೆಲಸ ಮಾಡ್ಬಿಡ್ತೀನಿ ನೀನು. ಹೇ, ನನ್ನ ಹತ್ರ ಕತೆ ಕಟ್ಬೇಡ ನೋಡು. ಯಾರವನು, ಎಲ್ಲಿದ್ದಾನೆ ಅಂತ ಹೇಳು. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಮೊಬೈಲ್ ನಂಬರ್ ಮಾತ್ರ ಗೊತ್ತು. ಹೇಳು. ಹೇಳಲ್ಲ ಹೇಳಲ್ಲ. ಹ್ಮ್, ಹೇಳಲ್ಲ. ಮೊಬೈಲ್ ನಂಬರ್ ಏನು ಅಂತ ಹೇಳು. ಕಮಾನ್ ಹೇಳ್ತೀನಿ. 9845380169. ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯ ನೀನು. ಹಾಂ, ಬೆಲಿಟ್ಟಿದೆ ಹೇಳು. ನನ್ಗೆ ಗೊತ್ತಿಲ್ಲ ಸರ್. ಮರ್ಯಾದೆ ಹೇಳು, ಎಲ್ಲಿದ್ದೀರ? ಕ್ಲೂ ನನಗೆ ಸಿಕ್ಕಾಯ್ತು. ಹೇಗೆ? ಹ್ಮ್, ನೋಡ್ತಾ ಇರು. ಇಲ್ಲಿ ಪಾಷಾನವ್ರು ಯಾರು? ಕ್ಯೂಬಾ? ಏಯ್, ಕೇಳಿದಷ್ಟು ಕುತ್ರ ಕೊಡು. ಎಲ್ಲಿದ್ದಾನ ಅವನು? ಏನು, ನಮ್ದು ಗುರುಗೆ ಅವನಿವನು ಅಂತ ಹೇಳ್ತಾರೆ. ಯಾರು ನೀನು? ಏಯ್ ಹೇಳು, ಪಾಷಾ ಎಲ್ಲಿದ್ದಾನೆ? ಏ ದೇಖ್ರೆ, ಭಾಷಾ ಬೈಕು ಹಾಕಿ ಗಾಲಿದ್ದಾರೆ. ಯಾಬಾ, ಪಾಷಾ ಬೈ ಹತ್ರ ನಿಮ್ದು ಹೇಗೆ ಕೆಲಸ ಐತೆ ನೋಡಿ. ನಾನು ಬಾಂಬೆಯಿಂದ ಬಂದಿದ್ದೀನಿ, ಕೇಳಿದ್ದು ಕುತ್ರ ಕೊಡಿ. ಪಾಷಾ ಎಲ್ಲಿದ್ದಾನೆ? ಅರೆ ಪಾಷಾ ನಮ್ಗೆ ಆದ್ಮಿ ಇದಾರೆ, ಕೊಯ್ನೇ ಚಿಲಾ ಜನ ಆಸೆ. ಹ್ಮ್ ಹ್ಮ್, ಹೇಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಪಾಷಾಭಾಯ್, ಪೊಲೀಸ್ ಪೊಲೀಸ್! ಪಾಷಾಭಾಯ್
टेंशन आता है नहीं मुझे मालूम ना भाई साहब मुझे मालूम नहीं कमान मुझे छोड़ो कमान हेलो नहीं हेला ले हेला बम बेल्ट दिया भाई बड़ो नहीं मुझे मालूम नहीं साहब मुझे मालूम नहीं बम के बारे में मुझे मालूम नहीं सिद्धार्थ और संडक बम कटो कोनी नहीं मुझे छोड़ दीजिए नहीं नहीं भाई गाड़ी ले सा हल्ली बना ना हेळोद गमन इट्कळु इन 30 सेकंड ओळगडे नीन बाय बिटिल्ल अंद्रे नान मगने चिंदे आगिबिडतिया ई व्यान 100 मीटर्स होगोदरोळगडे बाय बिडबेकु डिसाइड माड्को बेग मुझे बचाओ मेरे को मारो इंस्पेक्टर मुझे छोड़ दीजिए ಬಾಂಬ್ ಸ್ಕ್ವಾಡ್ ಏನಾಯ್ತು ಅಂತ ನೋಡಿ ನನಗೆ ರಿಪೋರ್ಟ್ ಮಾಡಿ ಮುಜೆ ಮಾಲೂಮ್ ನಾ ಇನ್ಸ್ಪೆಕ್ಟರ್ ನನಗೆ ಗೊತ್ತಿಲ್ಲ ಅವರು ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಮೇರ ದಂದ ಸಿರ್ಫ್ ಬಾಂಬ್ ತಯಾರ ಮಾಡೋದು ಅಷ್ಟೇ ಇನ್ಸ್ಪೆಕ್ಟರ್ ಸಿರ್ಫ್ ಬಾಂಬ್ ತಯಾರು ಮಾಡೋದು ನೀನು ಬಾಂಬ್ ತಯಾರು ಮಾಡೋದು ಹೇಳಿದ್ದಾರೆ ಅವ್ರು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ ಹತ್ತು ದಿವಸದಿಂದ ಇಬ್ರು ಬಂದು ನನಗೆ ಬಾಂಬ್ ಮಾಡಿಕೊಡು ಅಂತ ಹೇಳಿದ್ರು ಬಾಂಬ್ ಮಾಡಿಕೊಡೋಕ್ಕೆ ಅಡ್ವಾನ್ಸ್ ಕೊಟ್ಟರು ನಾನು ಅವ್ರಿಗೆ ಡೆಲಿವರಿ ಕೊಟ್ಟೆ ಇವತ್ತು ನನಗೆ ಪೇಮೆಂಟ್ ಬರಬೇಕಾಗಿತ್ತು ಇದ್ರ ಮೇಲೆ ನನಗೆ ಏನು ಗೊತ್ತಿಲ್ಲ ನನ್ನ ಮಾತು ಮರ್ಯಾದೆ ನಿಜ ಹೇಳು ನನಗೆ ಗೊತ್ತಿಲ್ಲ ನೀನು ಬಾಂಬ್ ತಯಾರು ಮಾಡೋದು ಕೇಳಿದ್ರಲ್ಲ ಈಗ ಅವರಿಬ್ರು ಎಲ್ಲಿದ್ದಾರೆ ಹೇಳು ಹೇಳು ಟೈಮ್ ಆಗ್ತಾ ಇದೆ ಹೇಳು ಇನ್ಸ್ಪೆಕ್ಟರ್ उसका पता मेरे को मालूम नहीं आज पद्मनाभ नगर में एक विशाल ढाबा घर को है उधर मेरे को आने के लिए बोला था वो लोग उधर ही रहेंगे सुहास गाड़ी में विशाल ढाबा कड़े तिरसो हुशार गिटकोले गिटकिन जंपा दराग बिड़ताने कर्नाटक पुलिस हत्र वर्षे तरसतरे एय फास्ट आगो कम ऑन क्विक क्विक हेलो पुनाचा ನನ್ನ ಆಫೀಸರ್ ಭಗವಾನ್ ಮಾತಾಡ್ತಾ ಇದ್ದೀನಿ ಬಾಂಬ್ ವಿಷಯ ಏನಾದ್ರೂ ಗೊತ್ತಾಯ್ತಾ ಇನ್ನೂ ಇಲ್ಲ ಸರ್ ಸರ್ಚ್ ಮಾಡ್ತಾ ಇದೀವಿ ನೋಡಿ ಇಡೀ ಬಿಲ್ಡಿಂಗ್ ಅಲ್ಲಿ ಯಾವ ಮೂಲೆಯನ್ನು ಬಿಡಬಾರ್ದು ಇನ್ನೂ ಬೇಕಾದ್ರೆ ಎಕ್ಸ್ಟ್ರಾ ಫೋರ್ಸ್ ಕರ್ಸ್ಕೊಳ್ಳಿ ಆದ್ರೆ ವರ್ಕ್ ಮಾತ್ರ ಫಾಸ್ಟ್ ಆಗಿ ಆಗ್ಬೇಕು ಓಕೆ ಹೋಗು ಅವರಿಬ್ರಿಗೂ ಅನುಮಾನ ಬರ್ತಾ ಇರೋದು ಮಾತಾಡ್ತಾ ಇರು ಠೀಕ್ ಸರ್ ನೀನ್ ಏನಾದ್ರೂ ಡಬ್ಬಲ್ ಗೇಮ್ ಮಾಡಿದ್ರೆ ಗೊತ್ತಲ್ಲ ಬಾಂಬ್ ನಿನ್ನ ಸೊಂಟದಲ್ಲಿ ರಿಮೋಟ್ ನನ್ನ ಕೈಯಲ್ಲಿ ಆಮೇಲೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಏನ್ ಯೋಚನೆ ಮಾಡ್ತಾ ಇದೀಯಾ ಹೋಗು ಠೀಕ್ ಬೇಕಾದ್ರೆ ಆರ್ಡರ್ ಮಾಡು ಅಲ್ಲಿ ನೋಡೋ ಪಾಶ ಬರ್ತಿದ್ದಾನೆ ಏ ಬರ್ಲಿ ಬಿಡು ನಾವೇ ತಾನೆ ಬರ ಕೇಳಿದ್ದು ನೀನ್ ಕೊಡಿ ಶೆಟ್ಟಿ ಬೈ ಶಿವಾಶಿ ಬೈ ಪಿಟ್ಟೆ ಪೊಲೀಸ್ ಆರೇ ಭಾಗ್ಯ ಭಾಗ್ಯ ಅರೆ ಕ್ಯಾ ದೇಖ್ ರೇ ಭಾಗ್ಯ ನಾ
ನನ್ನ ಮಗ ತೋರಿಸ್ಬಿಟ್ಟ ಬುದ್ಧಿನ. ಎಂಟ್ರಿ ಕೊಡ್ತಾ ಇದೀಯಾ? ಏನ್ ಬೇಕಾಗಿತ್ತು?
ಹಾಸ್ಪಿಟಲ್ ನಾನು ಬಾಂಬ್ ಇಟ್ಬಿಟ್ಟಿಲ್ ಬಂದು ಆರಾಮ ಮಲಗಿದ್ದೀನಾ? ಏನ ಲೇಟಿದ್ಯಾ? ಯಾವ ಹಾಸ್ಪಿಟ್ಲು, ಯಾವ ಬಾಂಬು, ನನಗೆ ಏನೂ ಗೊತ್ತಿಲ್ಲ. ಏಯ್ ಗೊತ್ತಿಲ್ವಾ ಸತೀಶ್? ಇವನ್ ಯಾರು ಅಂತ ಗೊತ್ತಾ ನಿನಗೆ? ನಾಯಕ್ ಇವ್ರು ಭಾರಿ ಡೇಂಜರು, ಸಾಯಿಸ್ಬಿಡ್ತಾರೆ, ಆಟ ಆಡ್ಬೇಡ ಹೇಳ್ಬಿಡು. ಸಾವಿಗ್ ನಾನ್ ಹೆದರವನಲ್ಲ. ಹಾಸ್ಪಿಟಲ್ ನಲ್ಲಿ ಬಾಂಬ್ ಎಲ್ಲಿಟ್ಟಿದ್ಯಾ ಅಂತ ಹೇಳೋ. ಮಹೇಶ್ ಪಾಂಡೆ ಅವರ ಆಪರೇಷನ್ ನಡೀತಾ ಇರೋ ಥಿಯೇಟರ್ ಒಳಗೆ ಮಂಚದ ಕೆಳಗಿಟ್ಟಿದ್ದೀನಿ. ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ ಇನ್ನು 20 ನಿಮಿಷ ಬಾಕಿ ಇದೆ. ನೀವಿಲ್ಲಿಂದ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ 30 ನಿಮಿಷ ಬೇಕು. ಈಗ ಪೀಕ್ ಅವರ್ ಬೇರೆ, ನೀವ್ ಇಂಟೆ ರೀಚ್ ಆಗೋದು ಸಾಧ್ಯನೇ ಇಲ್ಲ. ಬಾಂಬ್ ಬ್ಲಾಸ್ಟ್ ಆಗೇ ಆಗುತ್ತೆ. ಮಹೇಶ್ ಪಾಂಡೆ ಸಾಯೋದಂತೂ ಗ್ಯಾರಂಟಿ. ಹಲೋ ಸರ್. Oh!
ನೋಡಿ, ಆಪರೇಷನ್ ಟೇಬಲ್ ಕೆಳಗೆ ಬಾಂಬ್ ಬಿಟ್ಟಿದ್ದಾರೆ. ನೀವು ಗಾಬರಿ ಆಗಬೇಡಿ, ಯಾವುದೇ ಕಾರಣಕ್ಕೂ ಆಪರೇಷನ್ ನಿಲ್ಲಬಾರದು. ಯು ಪ್ರೊಸೀಡ್, ನಾನು ಆ ಬಾಂಬ್ನ ಹೊರ ತೆಗಿತೀನಿ. ಮಿಸ್ಟರ್ ಭಗವಾನ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನೀವು ನನ್ನನ್ನು ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಅವರ್ ಡ್ಯೂಟಿ ಸರ್. ನೀವು ನಮ್ಮ ಸ್ಟೇಟ್ಗೆ ಗೆಸ್ಟ್ ಆಗಿ ಬಂದಿದ್ದೀರಾ. ನಿಮ್ಮಂಥವ್ರ ಪ್ರಾಣ ಉಳಿಸ್ಬೇಕಾದ್ದು ನಮ್ಮ ಧರ್ಮ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ನಿಮ್ಮಂಥ ಒಬ್ಬ ಆಫೀಸರ್ ಅವತ್ತು ಡೆಲ್ಲಿನಲ್ಲಿದ್ದರೆ ಇಂದಿರಾ ಗಾಂಧಿ ಅವ್ರು ಸಾಯ್ತಾ ಇರಲಿಲ್ಲ. ಬಾಂಬೆನಲ್ಲಿ ಸೀರಿಯಸ್ ಆಫ್ ಬಾಂಬ್ ಬ್ಲಾಸ್ಟೇ ಆಗ್ತಾ ಇರಲಿಲ್ಲ. ಎಸ್, ಯು ಆರ್ ರೈಟ್ ಮಿಸ್ಟರ್. ನಿಮ್ಮಂಥ ಮಂತ್ರಿ ಇದ್ದಿದ್ದರಿಂದನೇ ಅವತ್ತು ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿನ ನಾವು ಉಳಿಸ್ಕೊಳ್ಳಕ್ಕಾಗಲಿಲ್ಲ. ಬಾಂಬೆಯಲ್ಲಿ ಸೀರೀಸ್ ಆಫ್ ಬಾಂಬ್ ಬ್ಲಾಸ್ಟನ್ನು ತಡೆಯೋಕ್ಕಾಗಲಿಲ್ಲ. ನಿಮ್ಮಂಥ ಮಂತ್ರಿ ಇಲ್ಲಿ ಇಲ್ಲದೆ ಇರೋದ್ರಿಂದನೇ ನಾವು ಕರ್ನಾಟಕದಲ್ಲಿ ಶಿವರಸನ ಹಿಡಿಯೋಕ್ಕಾಗಿದ್ದು. ದೇಶದ ಯಾವುದೇ ಮೂಲೆಯಿಂದ ಬಂದ್ರೂ ಬೆಂಗಳೂರಲ್ಲಿ ಶಾಂತಿಯಿಂದ ಟೆನ್ಷನ್ನಿಂದ ಜೀವನ ಮಾಡ್ಬೋದು. ಆದರೆ ಬಾಂಬ್ ಬಿಡೋರಾಗಲಿ ಟೆರರಿಸಂ ಮಾಡೋರಾಗಲಿ ಇಲ್ಲಿ ಬಂದರೆ ನಾವು ಉಳಿಸೋದಿಲ್ಲ, ಅವ್ರನ್ನ ಫಿನಿಶ್ ಮಾಡಿಬಿಡ್ತೀವಿ. ಅಂಥವ್ರ ಜಾಗನೇ ಇಲ್ಲ, ಅದಕ್ಕೆ ನೀನೇ ಸಾಕ್ಷಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸ್ವಲ್ಪ ನಾಲ್ಕು ಬಿ ಹಿಡಿದು ಮಾತಾಡಿ. ಶಟ್ ಅಪ್ ಯು. ಮಾತಾಡ್ರೆ ನಾಲ್ಕು ಸೀಳು ಬಿಡ್ತೀನಿ. ಇದು ಕೂಲ್ಡ್ ಆಗಿ ಬಿಡ್ತಿರಲ್ಲ. ಇದು ಎಸ್ ಮಿಸ್, ಟೆಲ್ ಮಿ ದ ಟ್ರೂತ್. ಮಹೇಶ್ ಪಾಂಡೆವನ್ನ ಫಿನಿಶ್ ಮಾಡೋದಕ್ಕೆ ನೀನ್ ಯಾವ ರೀತಿ ಸ್ಕೆಚ್ ಆಗ್ತಾ ಹೇಳು. ಏಯ್ ಮಗಳ, ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ? ಭಗವಾನ್, ಏ ಕ್ಯಾ ಹೋ ರಹಾ ಹೈ, ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಸರ್, ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ಈ ಸೆಂಟ್ರಲ್ ಮಿನಿಸ್ಟರ್ ರಾಮ್ಲಾಲ್ ಯಾದವ್ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದ್ದಾರೆ. ಇವ್ರಿಗೆಲ್ಲ ನಮ್ಮ ರಾಜ್ಯದ ನೀರಿನ ಸಮಸ್ಯೆ ಬಗ್ಗೆ ಇರೋದು ಬೇಕಾಗಿರಲಿಲ್ಲ. ನಮ್ಮ ಸರ್ಕಾರನ ಬೆಳೆಸಬೇಕು, ನಮ್ಮ ಸ್ಟೇಟ್ಗೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ಇವ್ರ ಗುರಿಯಾಗಿತ್ತು. ಬಟ್ ದೇ ಹ್ಯಾವ್ ಫೇಲ್ಡ್. ವಾಟ್ ಇಸ್ ಇಸ್ ನಾನ್ಸೆನ್ಸ್? ನನ್ನ ಮೇಲೆ ಸುಮ್ಮ ಸುಮ್ಮನೆ ಅಪವಾದ ಹೊರಿಸಬೇಡಿ. ನನ್ನನ್ನು ಏನು ಅಂತ ತಿಳ್ಕೊಂಡು? ನೀನ್ ಎಂತವನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಈ ಮೊಬೈಲು ನಿಂದೆ ತಾನೆ? ನೋ, ಎಸ್ ನಿಂದೆ. ನಿನ್ನ ಹೆಸರಲ್ಲ ಇದೆ. ಚೆನ್ನೈನಿಂದ ರಿಪೋರ್ಟ್ ತರಿಸ್ಬಿಟ್ಟಾಯ್ತು. ಹೇ ಕೇಳಿ, ಭಗವನ್ಗೆ ಕಾನ್ಫರೆನ್ಸ್ ಅಲ್ಲಿ ಸಿಕ್ಕಿದ್ದು. ಕೇಳ್ರಿ, ಈ ಮೊಬೈಲಿಂದನೇ ನನಗೆ ಹಾಸ್ಪಿಟಲ್ ಬಾಂಬ್ ಪ್ಲೇಸ್ಮೆಂಟ್ ಆಗಿದ್ದ ವಿಷಯ ಗೊತ್ತಾಗಿದ್ದು. ಇದೇ ಮೊಬೈಲಿಂದನೇ ಸೆಂಟ್ರಲ್ ಮಿನಿಸ್ಟರ್ ರಾಮ್ಲಾಲ್ ಯಾದವ್ಗೂ ನಿಮಗೂ ಲಿಂಕ್ ಇದೆ ಅಂತ ನನಗೆ ಗೊತ್ತಾಗಿದ್ದು. ಹಾಸ್ಪಿಟಲ್ನಲ್ಲಿ ಬಾಂಬ್ ಪ್ಲೇಸ್ಮೆಂಟ್ ಮಾಡಿದವನು ನಾಯಕ್, ಅವನು ಬಾಂಬೆ ಅಂಡರ್ವರ್ಲ್ಡ್ನವನು. ಅವನು ಬಾಂಬ್ ಹಿಡಿದ್ರಲ್ಲಿ ಎಕ್ಸ್ಪರ್ಟ್. ಈಗ ಅವನು ಕೂಡ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಸರ್, ಇವ್ರಿಗೆಲ್ಲ ಬ್ಯಾಕ್ ಬೋನ್ ಆಗಿ ಈ ಬಾಂಬ್ ಹಗರಣದಲ್ಲಿ ಸಪೋರ್ಟ್ ಮಾಡಿದವನು ನಿಮ್ಮ ಸರ್ಕಾರದಲ್ಲಿ ರೌಡಿ ಮಿನಿಸ್ಟರ್ ಅನ್ನಿಸ್ಕೊಂಡಿರೋ ಮಿಸ್ಟರ್ ದಯಾನಂದ್. ದಯಾನಂದ? ಎಸ್ ಸರ್. ಸರ್, ಆ ದಯಾನಂದ ಕಲ್ಪ್ರಿಟ್ ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿಗಳಿದ್ದಾವೆ ಸರ್. ಪ್ಲೀಸ್, ನೀವು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಸರ್. ಎಸ್ ಮಿಸ್ಟರ್ ಭಗವಾನ್, ಯು ಆರ್ ರೈಟ್. ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದೇ ಆಗಲಿ ಅಥವಾ ಇನ್ವಾಲ್ವ್ ಆಗೋದೇ ಆಗಲಿ, ಎರಡೂ ಶಿಕ್ಷಾರ್ಹ ಅಪರಾಧ. ಅಂಥವ್ರು ಯಾರೇ ಆಗಿದ್ರು ಸರಿ, ಅವರೆಂಥ ಪೊಸಿಷನ್ ಅಲ್ಲಿದ್ರು ಸರಿ, ಅವ್ರಿಗೆ ಕ್ಷಮೆ ಇಲ್ಲ. ಪರ್ಮಿಷನ್ ಗ್ರಾಂಟೆಡ್. You can go ahead. Arrest them. Sir, hey. Hey. Mr. Bhagwan, sir, I wish you all the best. Thank you, sir. Thanks a lot. Thank you very much, sir. Good luck.
Thank you.